ಟೂ ಪವರಲ್ಲಿ ಆಂಟಿಜನ್ ಎ ಇದ್ದಾಗ ಆಂಟಿಬಾಡಿ ಬಿ ಇರುತ್ತೆ. ಸೊ ಅದೇ ರೀತಿಯಾಗಿ ಬಿ ಗ್ರೂಪ್ನಲ್ಲಿ ಆಂಟಿಜನ್ ಬಿ ಮತ್ತು ಆಂಟಿಬಾಡಿ ಎ, ವೇರ್ ದೇರ್ ಇಸ್ ನೋ ಎ ಗ್ಲುಟಿನೇಷನ್. ಇನ್ನು ಆರ್ ಎಚ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ ನಿಮ್ಮ ಕ್ಲಾಸಲ್ಲಿ, ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಲಿಸು ಹೇಳಿದ್ನಲ್ಲ. ಓಕೆ, ಸೊ ಆರ್ ಎಚ್ ಇನ್ಕಾಂಪೆಟಬಿಲಿಟಿಯಿಂದ ಆಗುವಂಥ ಒಂದು ಜೆನೆಟಿಕ್ ಡಿಸಾರ್ಡರ್ ಯಾವುದು ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಎರಿಥ್ರೋಬ್ಲಾಸ್ಟೋಸಿಸ್ ಫಿಟೋಲಿಸ್. ಓಕೆ, ಇನ್ನು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇವತ್ತು ಸಕ್ಸಸ್ಫುಲ್ ಆಗೋಕ್ಕೆ ಡಿಸ್ಕವರಿ ಆಫ್ ಎ ಬಿ ಒ ಬ್ಲಡ್ ಗ್ರೂಪ್ ಅಂಡ್ ಆರ್ ಎಚ್ ಫ್ಯಾಕ್ಟರ್ಸ್ ಆರ್ ರೆಸ್ಪಾನ್ಸಿಬಲ್ ಅಂತ ಗೊತ್ತಾದ್ಮೇಲೆ ಈ ಲ್ಯಾಂಡ್ ಸ್ಟೇನರ್ಗೆ ನೋಬಲ್ ಪ್ರೈಸ್ ಸಿಕ್ತು ಇನ್ ಫಿಸಿಯಾಲಜಿ ಫಾರ್ ಡೂಯಿಂಗ್ ಟೂ ವಂಡರ್ಫುಲ್ ವರ್ಕ್. ಒನ್ ಈಸ್ ಡಿಸ್ಕವರಿ ಆಫ್ ಎ ಬಿ ಒ ಬ್ಲಡ್ ಗ್ರೂಪ್ ಅಂಡ್ ಆಲ್ಸೋ ಡಿಸ್ಕವರಿ ಆಫ್ ಆರ್ ಎಚ್ ಫ್ಯಾಕ್ಟರ್. ಸೊ ಇಷ್ಟು ಕಾನ್ಸೆಪ್ಟನ್ನು ನಾವು ಬ್ಲಡ್ ಗ್ರೂಪ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂಡ್ ಈಗ ನಾವು ಸ್ಟಡಿ ಮಾಡಬೇಕಾಗಿರೋ ಕಾನ್ಸೆಪ್ಟು ಯಾವುದಾಗಿತ್ತಪ್ಪ ಅಂತಂದರೆ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಕ್ರೋಮೋಸೋಮಲ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಹೌದಾ? ಸೊ ಕ್ರೋಮೋಸೋಮಲ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟನ್ನು ಪ್ರಪೋಸ್ ಮಾಡಿರೋಂಥ ಪರ್ಸನ್ ಯಾರಾಗಿದ್ರು ಅಂದರೆ ಸೂಟಾನ್ ಆ್ಯಂಡ್ ಬಾವೇರಿ. ಓಕೆ, ಕ್ರೋಮೋಸೋಮ್ಸನ್ನು ಡಿಸ್ಕವರ್ ಮಾಡಿದ್ದು ಯಾರಾಗಿದ್ರು? ಹಾಫ್ ಮೀಶ್ಚರ್. ಕ್ರೋಮೋಸೋಮ್ಸನ್ನು ಕಲರ್ಡ್ ಬಾಡೀಸ್ ಅಂತ ಕರೆದವ್ರು ಯಾರಾಗಿದ್ರು? ವ್ಯಾಲ್ಡಿಯರ್. ಜೊತೆಗೆ ಕ್ರೊಮ್ಯಾಟಿನ್ ಅನ್ನು ಡಿಸ್ಕವರ್ ಮಾಡಿದವ್ರು ಯಾರಾಗಿದ್ರು? ಫ್ಲೆಮಿಂಗ್. ಹೌದಿಲ್ಲ? ಕ್ರೊಮ್ಯಾಟಿನ್ನಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಹೇಳಿದ್ದೆ ನಾನು, ಟೂ ಟೈಪ್ಸ್. ವಾಟ್ ಆರ್ ದಿ? ಯು ಕ್ರೊಮ್ಯಾಟಿನ್, ಹೆಟಿರೋ ಕ್ರೊಮ್ಯಾಟಿನ್. ವಾಟ್ ಆರ್ ದಿ ಟೂ ಟೈಪ್ಸ್ ಆಫ್ ಕ್ರೊಮ್ಯಾಟಿನ್ ದಟ್ ವಿ ಕಮ್ ಎಕ್ರಾಸ್ ಅಂದರೆ, ಒಂದು ಯು ಕ್ರೊಮ್ಯಾಟಿನ್, ಅದರ್ ಒನ್ ಈಸ್ ಹೆಟಿರೋ ಕ್ರೊಮ್ಯಾಟಿನ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ್ಯಕ್ಚುಲಿ ಇದು ಮಾಲಿಕ್ಯುಲರ್ ಬಯಾಲಜಿಯಲ್ಲಿ ಕಾನ್ಸೆಪ್ಟ್ ಹೇಳ್ತಾರ, ಬಟ್ ಸ್ಟಿಲ್ ನಾನು ಇದನ್ನ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ವರ್ಷ, ಸೊ ಅರೌಂಡ್ ಐ ಥಿಂಕ್ 2016 ಅಥವಾ 15 ಈ ಒಂದು ಕ್ವಶನ್ ಯು ಕ್ರೊಮ್ಯಾಟಿನ್ನು ಯಾರು ಆನ್ಸರೇ ಮಾಡಲಿಲ್ಲ. ಮೇ ಬಿ ಅದು ಕ್ಲಾಸ್ನಲ್ಲಿ ಕವರ್ ಆಯಿತೋ ಇಲ್ಲೋ ಗೊತ್ತಿಲ್ಲ. ಕಾನ್ಸೆಪ್ಟು ಯು ಕ್ರೊಮ್ಯಾಟಿನ್ ಒಂದು ಆನ್ಸರ್ ಬಿಟ್ಟದಕ್ಕೆ 99 ನಿಂತಿತ್ತು. ಸಮ್ ಆಫ್ ದೆಮ್ ಡಿಡ್ ನಾಟ್ ಗೆಟ್ 100. ಸೊ ಆಲ್ಮೋಸ್ಟ್ ಎಲ್ಲ ಹುಡುಗರು ವಾಟ್ ಈಸ್ ಯು ಕ್ರೊಮ್ಯಾಟಿನ್ ಅನ್ನೋದನ್ನು ಬರೀಲಿಲ್ಲ. ಅಲ್ಲಿಗೆ 99 ಮಾರ್ಕ್ಸ್ ಬಂತು, 100 ಬರಲಿಲ್ಲ. ಸೊ ಕೆಲವೊಂದ್ಸತಿ ಎಂಥ ಕ್ವಶನ್ಸ್ ಕೇಳಿರ್ತಾರೆ ಅಂದರೆ ನಾವು ಎಕ್ಸ್ಪೆಕ್ಟೂ ಮಾಡಿರಲ್ಲ. ಟೆಕ್ಸ್ಟ್ ಬುಕ್ನಲ್ಲಿ ಅಂಥ ವರ್ಡ್ಸ್ ಅನ್ನು ಕೂಡ ಕ್ವಶನ್ ಮಾಡಿ ಕೇಳಿರ್ತಾರೆ. ಸೊ ಯು ಕ್ರೊಮ್ಯಾಟಿನ್ ಮತ್ತು ಹೆಟಿರೋಕ್ರೊಮ್ಯಾಟಿನ್ಗೆ ಡಿಫ್ರೆನ್ಸ್ ಏನು? ಈಗ ಕ್ರೊಮ್ಯಾಟಿನ್ ಅನ್ನು ನಾವು ನೋಡಿದಾಗ ಕ್ರೊಮ್ಯಾಟಿನ್ ಕೆಲವು ಕಡೆ ಲೂಸ್ಲಿ ಕಾಯಿಲ್ ಇರುತ್ತೆ, ಇನ್ನು ಕೆಲವು ಕಡೆ ಹೈಲಿ ಕಾಯಿಲ್ ಇರುತ್ತೆ. ಕ್ರೊಮ್ಯಾಟಿನ್ ಎಲ್ಲಿ ಹೈಲಿ ಕಾಯಿಲ್ಡ್ ಇರುತ್ತೋ ದಟ್ ಈಸ್ ಕಾಲ್ಡ್ ಹೆಟಿರೋಕ್ರೊಮ್ಯಾಟಿನ್. ಏನಂತ ಕರೀತೀರಿ? ಹೆಟಿರೋಕ್ರೊಮ್ಯಾಟಿನ್. ದಿ ಹೈಲಿ ಕಂಡೆನ್ಸ್ಡ್ ಏರಿಯಾ ಆಫ್ ಎ ಕ್ರೊಮ್ಯಾಟಿನ್ ನೆಟ್ವರ್ಕ್ ಈಸ್ ಕಾಲ್ಡ್ ಹೆಟಿರೋಕ್ರೊಮ್ಯಾಟಿನ್. ದ ಲೆಸ್ ಕಾಯಿಲ್ಡ್ ಏರಿಯಾ ಆಫ್ ಎ ಕ್ರೊಮ್ಯಾಟಿನ್ ನೆಟ್ವರ್ಕ್ ಈಸ್ ಕಾಲ್ಡ್ ಯೂಕ್ರೊಮ್ಯಾಟಿನ್. ಸೊ ಏನ್ರಿ ಯೂಕ್ರೊಮ್ಯಾಟಿನ್ ಅಂದರೆ? ಲೆಸ್ ಕಾಯಿಲ್ಡ್ ಏರಿಯಾ ಆಫ್ ಎ ಕ್ರೊಮ್ಯಾಟಿನ್ ನೆಟ್ವರ್ಕ್ ಈಸ್ ಕಾಲ್ಡ್ ಯೂಕ್ರೊಮ್ಯಾಟಿನ್. ದಿ ಹೈಲಿ ಕಾಯಿಲ್ಡ್ ಏರಿಯಾ ಆಫ್ ಎ ಕ್ರೊಮ್ಯಾಟಿನ್ ನೆಟ್ವರ್ಕ್ ಈಸ್ ಕಾಲ್ಡ್ ಹೆಟಿರೋಕ್ರೊಮ್ಯಾಟಿನ್. ನೆಕ್ಸ್ಟ್, ಯೂಕ್ರೊಮ್ಯಾಟಿನ್ ಸ್ಟೇನ್ಸ್ ಲೈಟ್ಲಿ. ಯೂಕ್ರೊಮ್ಯಾಟಿನ್ನು ಹೆಂಗೆ ಸ್ಟೇನ್ ಆಗುತ್ತೆ ಅಂದರೆ ಇಟ್ ಸ್ಟೇನ್ಸ್ ಲೈಟ್ಲಿ. ಯಾಕೆ? ಕಂಡೆನ್ಸೇಷನ್ ಕಡಿಮೆ ಇದ್ದಾಗ ಸ್ಟೇನ್ ಕೂಡ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಯೂಕ್ರೊಮ್ಯಾಟಿನ್ ಸ್ಟೇನ್ಸ್ ಲೈಟ್ಲಿ ವೈಲ್ ಹೆಟಿರೋಕ್ರೊಮ್ಯಾಟಿನ್ ಸ್ಟೇನ್ಸ್ ಡಾರ್ಕ್ಲಿ. ಯಾಕೆ? ಅಲ್ಲಿ ಕಂಡೆನ್ಸೇಷನ್ ಜಾಸ್ತಿ ಇದ್ದು ಸ್ಟೇನಿಂಗ್ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಯೂಕ್ರೊಮ್ಯಾಟಿನ್ ಸ್ಟೇನ್ಸ್ ಲೈಟ್ಲಿ
ಹೆಟಿರೋಕ್ರೊಮ್ಯಾಟಿನ್ ಸ್ಟೇನ್ಸ್ ಡಾರ್ಕ್ಲಿ. ಟ್ರಾನ್ಸ್ಕ್ರಿಪ್ಷನಲಿ ಹೇಳಬೇಕು ಅಂದರೆ ಯೂಕ್ರೊಮ್ಯಾಟಿನ್ ಈಸ್ ಮೋರ್ ಆಕ್ಟಿವ್, ಹೆಟಿರೋಕ್ರೊಮ್ಯಾಟಿನ್ ಈಸ್ ಲೆಸ್ ಆಕ್ಟಿವ್. ಟ್ರಾನ್ಸ್ಕ್ರಿಪ್ಷನಲ್ಲಿ ಹೇಳಬೇಕು ಅಂದರೆ ಯೂಕ್ರೊಮ್ಯಾಟಿನ್ ಈಸ್ ಟ್ರಾನ್ಸ್ಕ್ರಿಪ್ಷನಲ್ಲಿ ಮೋರ್ ಆಕ್ಟಿವ್, ಹೆಟಿರೋಕ್ರೊಮ್ಯಾಟಿನ್ ಈಸ್ ಲೆಸ್ ಆಕ್ಟಿವ್. ಯಾಕಂದ್ರೆ ಜೀನ್ಸ್ ಎಕ್ಸ್ಪೋಸ್ ಆಗಲ್ಲ, ಹೆಟಿರೋಕ್ರೊಮ್ಯಾಟಿನ್ ಅಲ್ಲಿ ಕಾಯಿಲ್ ಆಗತ್ತೆ, ಜೀನ್ಸ್ ಎಕ್ಸ್ಪೋಸ್ ಆಗಲ್ಲ, ಹಾಗಾಗಿ ಟ್ರಾನ್ಸ್ಕ್ರಿಪ್ಷನಲ್ಲಿ ಹೆಟಿರೋಕ್ರೊಮ್ಯಾಟಿನ್ ಏನಿರುತ್ತೆ ಲೆಸ್ ಆಕ್ಟಿವ್ ಇರುತ್ತೆ, ಯೂಕ್ರೊಮ್ಯಾಟಿನ್ ಈಸ್ ಹೈಲಿ ಆಕ್ಟಿವ್. ಓಕೆ, ದೀಸ್ ಆರ್ ಸಮ್ ಆಫ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಯೂಕ್ರೊಮ್ಯಾಟಿನ್ ಆ್ಯಂಡ್ ಹೆಟಿರೋಕ್ರೊಮ್ಯಾಟಿನ್. ಓಕೆ, ಲೆಟ್ ಅಸ್ ಕಮ್ ಟು ದ ಸೂಟಾನ್ ಆ್ಯಂಡ್ ಬಾವೇರೀಸ್ ಕಾನ್ಸೆಪ್ಟ್ ಆಫ್ ಕ್ರೋಮೋಸೋಮಲ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಓಕೆ, ಸೊ ಇಫ್ ಐ ಆಸ್ಕ್ ಯು, ನಮ್ಮಲ್ಲಿ ಕ್ರೋಮೋಸೋಮ್ಸ್ ಎಷ್ಟು ಪೇರ್ಸ್ ಇದೆ ಅಂತಂದರೆ ಏನು ಹೇಳ್ತೀರಿ? ವಿ ಹ್ಯಾವ್ 23 ಪೇರ್ಸ್ ಆಫ್ ಕ್ರೋಮೋಸೋಮ್. ಅಂದರೆ ಕ್ರೋಮೋಸೋಮು 23 ಪೇರ್ಸಲ್ಲಿ ಎಕ್ಸಿಸ್ಟ್ ಆಗತ್ತೆ. ಹೆಂಗೆ ರೀ? 23 ಪೇರ್ಸಲ್ಲಿ ಎಕ್ಸಿಸ್ಟ್ ಆಗತ್ತೆ. ಓಕೆ, ಸೊ ಡಿಪ್ಲಾಯ್ಡ್ ಕ್ರೋಮೋಸೋಮ್ ನಂಬರ್ ಆಫ್ ಹ್ಯೂಮನ್ಸ್ ಈಸ್ 46 ಆರ್ 23 ಪೇರ್ಸ್. ಹೌದಾ? ನಿಮಗೆ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂದರೆ ಏನು ಗೊತ್ತಾ? ಹಾಂ, ಸೇಮ್ ಐಡೆಂಟಿಕಲ್ ಕ್ರೋಮೋಸೋಮ್ಸ್ ಅನ್ನು ಏನಂತ ಕರಿತೀವ್ರಿ? ಹೋಮೋಲಾಗಸ್ ಕ್ರೋಮೋಸೋಮ್ಸ್. ಓಕೆ ಓಕೆ, ಸೊ ಹೋಮೋಲಾಗಸ್ ಕ್ರೋಮೋಸೋಮ್ಸಲ್ಲಿ ಅಥವಾ ಕ್ರೋಮೋಸೋಮ್ಸಲ್ಲಿ ಏನು ಅರೇಂಜ್ ಆಗೋದನ್ನು ನೋಡ್ತೀರಿ? ಕ್ರೋಮೋಸೋಮ್ಸಲ್ಲಿ ಏನು ಅರೇಂಜ್ ಆಗ್ತವೆ? ಜೀನ್ಸ್ ಅರೇಂಜ್ ಆಗುತ್ತೆ. ಸೊ ಕ್ರೋಮೋಸೋಮ್ಸಲ್ಲಿ ದ ಪಾಯಿಂಟ್ ವೇರ್ ದ ಜೀನ್ಸ್ ಆರ್ ಲೊಕೇಟೆಡ್ ಈಸ್ ಸೆಟ್ ಟು ಬಿ ಲೋಸೈ. ಲೋಸೈ ಅಂದರೆ ಏನಂತ ಹೇಳ್ತೀವಿ? ಪಾಯಿಂಟ್ ಆನ್ ದಿ ಕ್ರೋಮೋಸೋಮ್ ವೇರ್ ದ ಜೀನ್ಸ್ ಆರ್ ಲೊಕೇಟೆಡ್. ಹೌದಾ? ಒಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋ ಈ ಎರಡೂ ಜೀನ್ಸನ್ನು ನಾವೇನಂತ ಕರಿತೀವ್ರಿ? ಅಲ್ಲಿಲ್ಸ್ ಅಂತೀವಿ. ಏನಂತ ಕರಿತೀವ್ರಿ? ಅಲ್ಲಿಲ್ಸ್. ವಾಟ್ ಈಸ್ ಎನ್ ಅಲ್ಲಿಲ್? ದಿ ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಎ ಜೀನ್ ಈಸ್ ಸೆಟ್ ಟು ಬಿ ಅಲ್ಲಿಲ್. ಸೊ ವಾಟ್ ಈಸ್ ಅಲ್ಲಿಲ್ ಅಂದರೆ ಏನು ಹೇಳ್ತಿರೋ? ದಿ ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಎ ಜೀನ್ ಈಸ್ ಕಾಲ್ಡ್ ಅಲ್ಲಿಲ್. ಯಾವ ಸಬ್ಜೆಕ್ಟ್ ಅಪ್ಪ? ಸೊ ಈ ಕೇಳಿಸ್ಕೊರಿ, ಅಲ್ಲಿಲ್ಸು ಎಲ್ಲಿ ಲೊಕೇಟ್ ಆಗವೆ? ಅಡ್ಜಸೆಂಟ್ ಲೋಸೈ ಆಫ್ ದಿ ಹೋಮೋಲಾಗಸ್ ಕ್ರೋಮೋಸೋಮ್. ಅಲ್ಲಿಲ್ಸ್ ಎಲ್ಲಿರ್ತಾವ್ರಿ? ಅಲ್ಲಿಲ್ಸ್ ಆರ್ ಪ್ರೆಸೆಂಟ್ ಆನ್ ದಿ ಅಡ್ಜಸೆಂಟ್ ಲೋಸೈ ಆಫ್ ದಿ ಹೋಮೋಲಾಗಸ್ ಕ್ರೋಮೋಸೋಮ್ಸ್. ಹೌದಾ? ಈಗ ನಮ್ಮಲ್ಲಿ ಗ್ಯಾಮೇಟ್ ಫಾರ್ಮೇಷನ್ ಆಗಬೇಕಾದ್ರೆ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಏನಾಗ್ತವೆ? ಡ್ಯೂರಿಂಗ್ ದಿ ಟೈಮ್ ಆಫ್ ಗ್ಯಾಮೇಟ್ ಫಾರ್ಮೇಷನ್ ಅಲ್ಲಿಲ್ಸ್ ಏನಾಗ್ತವ್ರಿ? ಅಲ್ಲಿಲ್ಸ್ ಸಪರೇಟ್. ಅದೇ ರೀತಿಯಾಗಿ ಈ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಕೂಡ ಏನಾಗ್ತವೆ? ದೇ ಸಪರೇಟ್ ಡ್ಯೂರಿಂಗ್ ದಿ ಟೈಮ್ ಆಫ್ ಗ್ಯಾಮೇಟ್ ಫಾರ್ಮೇಷನ್. ಈಗ 23 ಪೇರ್ಸ್ ಆಫ್ ಕ್ರೋಮೋಸೋಮ್ ಇದ್ರೆ ಒಂದು ಸೆಟ್ ಆಫ್ ಕ್ರೋಮೋಸೋಮು ಒಂದು ಗ್ಯಾಮೇಟ್ ಅನ್ನು ಎಂಟರ್ ಮಾಡಿದ್ರೆ ಅನದರ್ ಸೆಟ್ ಆಫ್ ಕ್ರೋಮೋಸೋಮ್ ವಿಲ್ ಎಂಟರ್ ಇನ್ ಟು ದಿ ಅದರ್ ಗ್ಯಾಮೇಟ್. ಸೊ ಹಂಗಾಗಿ ಗ್ಯಾಮೇಟ್ಸ್ ಆರ್ ಹ್ಯಾಪ್ಲಾಯ್ಡ್. ಗ್ಯಾಮೇಟ್ಸ್ ಹೇಗಿರ್ತವೆ? ಹ್ಯಾಪ್ಲಾಯ್ಡ್. ಯಾಕೆಂದ್ರೆ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಏನಾಗ್ತವೆ? ಸಪರೇಟ್ ಆಗ್ತಾವ. ಯಾವಾಗ ಸಪರೇಟ್ ಆಗ್ತಾವ್ರಿ? ಡ್ಯೂರಿಂಗ್ ದಿ ಟೈಮ್ ಆಫ್ ಗ್ಯಾಮೇಟ್ ಫಾರ್ಮೇಷನ್. ಓಕೆ, ಹಾ, ಈಗ ಏನರ್ಥ ಆಯ್ತು? ಕ್ರೋಮೋಸೋಮ್ಸ್ ಪೇರ್ಸಲ್ಲಿ ಎಕ್ಸಿಸ್ಟ್ ಆಗತ್ತೆ, ಆದರೆ ಅದೇ ಕ್ರೋಮೋಸೋಮ್ಸು ಗ್ಯಾಮೇಟ್ ಫಾರ್ಮೇಷನ್ ಟೈಮಲ್ಲಿ ಪೇರ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಏನಾಗ್ಬಿಡ್ತವೆ? ಸಪರೇಟ್ ಆಗಿ ಒಂದು ಕ್ರೋಮೋಸೋಮ್ ಒಂದು ಗ್ಯಾಮೇಟ್ಗೆ ಹೋದರೆ ಮತ್ತೊಂದು ಕ್ರೋಮೋಸೋಮು ಮತ್ತೊಂದು ಗ್ಯಾಮೇಟಿಗೆ ಹೋಗುತ್ತೆ. ಹೌದಾ? ಈಗ ಕ್ರೋಮೋಸೋಮ್ಸಲ್ಲಿ ಏನು ಪ್ರೆಸೆಂಟ್ ಅವ? ಜೀನ್ಸ್ ಅಥವಾ ಅಲ್ಲಿಲ್ಸ್. ಮತ್ತು ಈ ಎರಡು ಅಲ್ಲಿಲ್ಸು ಏನಾಗ್ತವ್ರಿ ಗ್ಯಾಮೇಟ್ ಫಾರ್ಮೇಷನ್ ಟೈಮಿಗೆ? ದೇ ಆಲ್ಸೋ ಸಪರೇಟ್ ಡ್ಯೂರಿಂಗ್ ದಿ ಟೈಮ್ ಆಫ್ ಗ್ಯಾಮೇಟ್ ಫಾರ್ಮೇಷನ್. ಹೌದಾ? ಕ್ರೋಮೋಸೋಮ್ಸು ಪೇರಲ್ ಎಕ್ಸಿಸ್ಟ್ ಆಗತ್ತೆ, ಜೀನ್ಸ್ ಕೂಡ
ಪೇರ್ ನಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಕ್ರೋಮೋಸೋಮ್ಸ್ ಸಪರೇಟ್ ಆಗ್ತಾವೆ, ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಸಪರೇಟ್ ಆಗ್ತವೆ ಡ್ಯೂರಿಂಗ್ ದಿ ಟೈಮ್ ಆಫ್ ಗ್ಯಾಮೇಟ್ ಫಾರ್ಮೇಶನ್. ಅಲ್ಲಿಲ್ಸ್ ಆಲ್ಸೋ ಸಪರೇಟ್ ಡ್ಯೂರಿಂಗ್ ದಿ ಟೈಮ್ ಆಫ್ ಗ್ಯಾಮೇಟ್ ಫಾರ್ಮೇಶನ್. ಸೊ ಗ್ಯಾಮೇಟ್ಸ್ ಮತ್ತು ಗ್ಯಾಮೇಟ್ ಫಾರ್ಮೇಶನ್ ಅನ್ನ ನೋಡಿದ್ರೆ ಕ್ರೋಮೋಸೋಮ್ ಹೆಂಗ್ ಮೂವ್ ಆಗುತ್ತೋ ಅಲ್ಲಿಲ್ಸ್ ಕೂಡ ಹಂಗೆ ಮೂವ್ ಆಗುತ್ತೆ ಅನ್ನೋದು ನಮಗೆ ಕ್ಲಿಯರ್ ಆಗುತ್ತೆ. ಆ ಒಂದು ಕಾನ್ಸೆಪ್ಟ್ ಇಂದ ನಾವು ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಪ್ಪ ಅಂತಂದ್ರ ದಟ್ ದ ಕ್ರೋಮೋಸೋಮ್ಸ್ ಆರ್ ದ ವೆಹಿಕಲ್ಸ್ ಆಫ್ ಹೆರಿಡಿಟಿ ವಿಚ್ ಟ್ರಾನ್ಸ್ಮಿಟ್ ದ ಜೀನ್ಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಸೊ ಜೀನ್ಸ್ ಆರ್ ದ ಯೂನಿಟ್ಸ್ ಆಫ್ ಹೆರಿಡಿಟಿ, ಕ್ರೋಮೋಸೋಮ್ಸ್ ಆರ್ ದ ವೆಹಿಕಲ್ಸ್ ಆಫ್ ಹೆರಿಡಿಟಿ. ಕ್ರೋಮೋಸೋಮ್ಸ್ ಅನ್ನ ಏನಂತ ಕರಿತೀವಿ, ವೆಹಿಕಲ್ಸ್ ಆಫ್ ಹೆರಿಡಿಟಿ ಅಂತೀವಿ. ಜೀನ್ಸ್ ಅನ್ನ ಯೂನಿಟ್ ಆಫ್ ಹೆರಿಡಿಟಿ ಅಂತ ಕರಿತೀವಿ. ಅಲ್ಲಿಲ್ಸು ಗ್ಯಾಮೇಟ್ ಫಾರ್ಮೇಶನ್ ಟೈಮಿಗೆ ಸಪ್ರೇಟ್ ಆಗುತ್ತೆ, ಹೋಮೋಲೋಗಸ್ ಕ್ರೋಮೋಸೋಮು ಗ್ಯಾಮೇಟ್ ಫಾರ್ಮೇಶನ್ ಟೈಮಲ್ಲಿ ಸಪ್ರೇಟ್ ಆಗುತ್ತೆ. ಇಂಡಿಪೆಂಡೆಂಟ್ ಜೀನ್ ಅಸಾರ್ಟ್ ಇಂಡಿಪೆಂಡೆಂಟ್ಲಿ, ಅಂದರೆ ಅಲ್ಲಿಲ್ಸ್ ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗುತ್ತೆ. ಹೋಮೋಲಾಗಸ್ ಪೇರ್ ಆಲ್ಸೋ ಅಸಾರ್ಟ್ ಇಂಡಿಪೆಂಡೆಂಟ್ಲಿ. ಸೊ ಈಗೆಲ್ಲ ಕಾನ್ಸೆಪ್ಟ್ ಅನ್ನು ತಿಳ್ಕೊಂಡ್ಮೇಲೆ ನಾವು ಯಾವ ಕನ್ಕ್ಲೂಷನಿಗೆ ಬಂದ್ವಿ ಅಂದರೆ ದಟ್ ದ ಜೀನ್ಸ್ ಆರ್ ಇನ್ಹೆರಿಟೆಡ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್ ವಿತ್ ದಿ ಹೆಲ್ಪ್ ಆಫ್ ದಿ ಕ್ರೋಮೋಸೋಮ್ಸ್ ಅನ್ನೋ ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡಿದ್ದು ಯಾರಾಗಿದ್ದೀರಿ, ಸೂಟಾನ್ ಆ್ಯಂಡ್ ಬಾವೇರಿ. ಸೊ ಸೂಟಾನ್ ಮತ್ತು ಬಾವೇರಿ ಎಕ್ಸ್ಪ್ಲೈನ್ ಮಾಡಿರೋ ಕಾನ್ಸೆಪ್ಟ್ ಯಾವುದಾಗಿತ್ತು, ಕ್ರೋಮೋಸೋಮಲ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ವಾಟ್ ಡಿಡ್ ದೇ ಸೇ, ದಟ್ ದ ಕ್ರೋಮೋಸೋಮ್ಸ್ ಎಕ್ಸಿಸ್ಟ್ ಇನ್ ಪೇರ್ಸ್, ಅಲ್ಲಿಲ್ಸ್ ಆಲ್ಸೋ ಎಕ್ಸಿಸ್ಟ್ ಇನ್ ಪೇರ್ಸ್. ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಸಪರೇಟ್ ಡ್ಯೂರಿಂಗ್ ದಿ ಟೈಮ್ ಆಫ್ ಗ್ಯಾಮೇಟ್ ಫಾರ್ಮೇಶನ್ ಅಂಡ್ ಅಲ್ಲಿಲ್ಸ್ ಆಲ್ಸೋ ಸಪರೇಟ್ ಡ್ಯೂರಿಂಗ್ ದಿ ಟೈಮ್ ಆಫ್ ಗ್ಯಾಮೇಟ್ ಫಾರ್ಮೇಶನ್. ಒಂದು ಅಲ್ಲಿಲ್ಲೂ ಒಂದು ಗ್ಯಾಮೇಟಿಗೆ ಹೋದರೆ ಮತ್ತೊಂದು ಅಲ್ಲಲ್ಲೂ ಮತ್ತೊಂದು ಗ್ಯಾಮೇಟಿಗೆ ಹೋಗುತ್ತೆ. ಆ್ಯಂಡ್ ಈ ರೀತಿ ಕಾನ್ಸೆಪ್ಟನ್ನು ನೋಡಿದಾಗ ಮೂಮೆಂಟ್ ಆಫ್ ಕ್ರೋಮೋಸೋಮ್ ಎಕ್ಸ್ಪ್ಲೇನ್ಸ್ ದಿ ಮೂಮೆಂಟ್ ಆಫ್ ಜೀನ್ಸ್. ಹೆಂಗೆ ಹೇಗೆ ಕ್ರೋಮೋಸೋಮ್ ಮೂವ್ ಆಗುತ್ತೋ ಹಾಗೆ ಜೀನ್ಸ್ ಮೂವ್ ಆಗೋದನ್ನು ನೋಡಿದ್ಮೇಲೆ ಕನ್ಕ್ಲೂಷನ್ ಏನಪ್ಪ ಅಂದರೆ ದಟ್ ಇಟ್ ಈಸ್ ದಿ ಕ್ರೋಮೋಸೋಮ್ಸ್ ವಿಚ್ ಟ್ರಾನ್ಸ್ಮಿಟ್ ದಿ ಜೀನ್ಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಸೊ ಈ ಕಾನ್ಸೆಪ್ಟನ್ನು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದು ಯಾರಾಗಿದ್ರು ಅಂದರೆ ಸೂಟಾನ್ ಆ್ಯಂಡ್ ಬಾವೇರಿ. ಓಕೆ, ಈಗ ಸೂಟಾನ್ ಆ್ಯಂಡ್ ಬಾವೇರಿ ಕಾನ್ಸೆಪ್ಟನ್ನು ತಿಳ್ಕೊಂಡ್ಮೇಲೆ ನೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಆಫ್ ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಲಿಂಕೇಜ್. ಸಿ, ಒಂದೇ ಕ್ರೋಮೋಸೋಮ್ನಲ್ಲಿರೋ ಎಲ್ಲ ಜೀನ್ಸನ್ನು ನಾವು ಏನಂತ ಕರಿತೀವಿ ಅಂದರೆ ಲಿಂಕ್ಡ್ ಜೀನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ರೀ, ಲಿಂಕ್ಡ್ ಜೀನ್ಸ್. ಒಂದೇ ಕ್ರೋಮೋಸೋಮ್ನಲ್ಲಿರೋ ಎಲ್ಲ ಜೀನ್ಸನ್ನು ನಾವು ಏನಂತ ಕರಿತಾ ಇದ್ದೀವಿ ರೀ, ಲಿಂಕ್ಡ್ ಜೀನ್ಸ್ ಅಂತ ಕರಿತೀವಿ. ಹೌದಾ? ಓಕೆ. ಸೊ ಅಕಾರ್ಡಿಂಗ್ ಟು ಟಿ ಹೆಚ್ ಮೋರ್ಗನ್, ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಜೆನೆಟಿಕ್ಸ್ ಅಂತೀವಿ, ಯಾರನ್ನ ರೀ, ಟಿ ಹೆಚ್ ಮೋರ್ಗನ್ ಈಸ್ ಕಾಲ್ಡ್ ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಜೆನೆಟಿಕ್ಸ್. ಜೊತೆಗೆ ಹೀ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾದರ್ ಆಫ್ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್. ಲಿಂಕೇಜ್ ಅಂದರೆ ಏನು, ಕ್ರಾಸಿಂಗ್ ಓವರ್ ಅಂದರೆ ಏನು, ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಅಂದರೆ ಏನು ಅನ್ನೋ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿದವರು ಯಾರಾಗಿದ್ರಪ್ಪ ಅಂತಂದರೆ ಎ ಪರ್ಸನ್ ಕಾಲ್ಡ್ ಟಿ ಹೆಚ್ ಮೋರ್ಗನ್. ಹೀ ಈಸ್ ರೆಫರ್ಡ್ ಟು ಆಸ್ ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಜೆನೆಟಿಕ್ಸ್ ಆ್ಯಂಡ್ ಫಾದರ್ ಆಫ್ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್. ಆ್ಯಂಡ್ ಟಿ ಹೆಚ್ ಮೋರ್ಗನ್ ಗಾಟ್ ನೋಬಲ್ ಪ್ರೈಸ್. ಅವನು ಲಿಂಕೇಜು ಮತ್ತು
ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ರ ಸಲುವಾಗಿ ಈವನ್ ಗಾಟ್ ದಿ ನೋಬಲ್ ಪ್ರೈಸ್. ಸೊ ಟಿ ಎಚ್ ಮೋರ್ಗನ್ ಈಸ್ ಎ ನೋಬಲ್ ಪ್ರೈಸ್ ವಿನ್ನರ್ ಹೂ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಲಿಂಕೇಜ್, ಹೂ ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ಕ್ರಾಸಿಂಗ್ ಓವರ್, ಅಂಡ್ ಹಿ ಆಲ್ಸೋ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್. ಓಕೆ, ಸೊ ಒಂದೇ ಕ್ರೋಮೋಸೋಮ್ ನಲ್ಲಿರೋ ಎಲ್ಲ ಜೀನ್ಸ್ ಅನ್ನ ನಾನು ಏನಂತ ಕರಿತೀನ್ರಿ, ಲಿಂಕ್ಡ್ ಜೀನ್ಸ್. ಮತ್ತು ಇದು ಇದು ಲಿಂಕ್ಡ್ ಜೀನ್ಸ್ ಆಗಲ್ಲ, ಬೇರೆ ಬೇರೆ ಕ್ರೋಮೋಸೋಮ್ ನಲ್ಲಿರೋ ಜೀನ್ಸ್ ಲಿಂಕ್ಡ್ ಜೀನ್ಸ್ ಆಗಲ್ಲ, ಆದ್ರೆ ಒಂದೇ ಕ್ರೋಮೋಸೋಮ್ ನಲ್ಲಿರೋ ಜೀನ್ಸ್ ಅನ್ನ ನಾವೇನಂತ ಕರಿತೀವ್ರಿ, ಲಿಂಕ್ಡ್ ಜೀನ್ಸ್ ಅಂತ ಕರಿತೀವಿ. ಈಗ ಫಸ್ಟ್ ಲೆಟ್ ಅಸ್ ಟ್ರೈ ಟು ನೋ ವಾಟ್ ಈಸ್ ದ ಡೆಫಿನೇಷನ್ ಆಫ್ ದ ಟರ್ಮ್ ಲಿಂಕೇಜ್. ಲಿಂಕೇಜ್ ಈಸ್ ದ ಟೆಂಡೆನ್ಸಿ ಆಫ್ ದ ಜೀನ್ಸ್. Linkage is the tendency of the genes to remain together and inherit together from one generation to other generation. Okay, so what is linkage? Tendency of the genes to remain together and inherit together from one generation to another generation is called linkage. Okay, see, there are two types of linkage. One is complete linkage, which is a rare phenomenon. Complete linkage annodu bahala rare phenomenon anta helbodu, and the most common type is incomplete linkage. ಲಿಂಕೇಜ್ ಅಲ್ಲಿ ಎರಡು ಟೈಪ್ಸ್ ಇದೆ, ಒಂದು ಕಂಪ್ಲೀಟ್ ಲಿಂಕೇಜು, ಮತ್ತೊಂದು ಇನ್ಕಂಪ್ಲೀಟ್ ಲಿಂಕೇಜ್. ಫಸ್ಟ್ ಒಂದು ಯಾವುದಿದೆ ರೀ? ಕಂಪ್ಲೀಟ್ ಲಿಂಕೇಜ್. ಇನ್ ಕಂಪ್ಲೀಟ್ ಲಿಂಕೇಜ್, ನಾನು ಜಾಸ್ತಿ ಗ್ಯಾಪ್ ಕೊಟ್ಟಿನಿ ಇನ್ನಾದ್ಮೇಲೆ, ಮತ್ತೆ ಇನ್ಕಂಪ್ಲೀಟ್ ಅಂತ ಬರಿಬೇಡ್ರಿ. In complete linkage, the linked genes remain together and inherit together for more than 2 to 3 generations. For around 2 to 3 generations. Okay, complete linkage nalli linked genes enagtave, they remain together, jothege irthava, ಮತ್ತು ಏನಾಗತ್ತೆ, ಜೊತೆಗೆ ಇನ್ಹೆರಿಟ್ ಆಗತ್ತೆ ಫಾರ್ ಮೋರ್ ದ್ಯಾನ್ 2 ಟು 3 ಜನರೇಷನ್. ಅಂದರೆ ಲಿಂಕ್ಡ್ ಜೀನ್ಸು ಎಷ್ಟು ಜನರೇಷನ್ಸ್ ತನ ಜೊತೆಗಿರ್ಬೋದು, 2 ಅಥವಾ 2ಕ್ಕಿಂತ ಜಾಸ್ತಿ, more than 2 to 3 generations. ಹೌದಾ? ಸೊ ಇದು ರೇರ್ ಫಿನಾಮಿನನ್ ಅಂತೀವಿ. ಜನರಲಿ ಲಿಂಕ್ಡ್ ಜೀನ್ಸು 3 ಜನರೇಷನ್ಸ್ಕ್ಕಿಂತ ಜಾಸ್ತಿ ಜೊತೆಗೆ ರೇರ್ ಆಗಿ ಇರುವಂಥ ಪ್ರಾಸೆಸ್ಸು. ಈ ಥರ ಲಿಂಕೇಜನ್ನು ನಾವು ಎಲ್ಲಿ ಮಾತ್ರ ನೋಡ್ತೀವಿ ಅಂದರೆ ಮೇಲ್ ಡ್ರೋಸೋಫಿಲಾ.
ನೀಟ್ ಕ್ವಶನ್ ಇದು, ಚೆನ್ನಾಗಿ ನೆನ್ಪಿಟ್ಕೊಂಡಿರ್ರಿ. ರೇರ್ ಕೇಸು, ಕಂಪ್ಲೀಟ್ ಲಿಂಕೇಜ್ ಅನ್ನೋದು ಭಾಳ ರೇರ್ ಕೇಸು. ಇದು ನಾವು ಕಾಮನ್ ಆಗಿ ಜಾಸ್ತಿ ನೋಡೋದಿಲ್ಲ, ರೇರ್ಲಿ ಕೆಲವು ಆರ್ಗ್ಯಾನಿಸಮ್ಸ್ ಅಲ್ಲಿ ಮಾತ್ರ ನೋಡ್ತೀವಿ. ಈ ತರದ ಲಿಂಕೇಜ್ ಅನ್ನ ಬರೀ ಎಲ್ಲಿ ಜಾಸ್ತಿ ನೋಡಿರ್ತೀವ್ರಿ, ಮೇಲ್ ಡ್ರೋಸೋಫಿಲಾದಲ್ಲಿ. ಎಲ್ಲಿ ರೀ? ಮೇಲ್ ಡ್ರೋಸೋಫಿಲಾ. ಓಕೆ, ನೆಕ್ಸ್ಟ್ ಇನ್ಕಂಪ್ಲೀಟ್ ಲಿಂಕೇಜ್. ಇನ್ಕಂಪ್ಲೀಟ್ ಲಿಂಕೇಜ್, ಇನ್ ಇನ್ಕಂಪ್ಲೀಟ್ ಲಿಂಕೇಜ್, ಇನ್ ಇನ್ಕಂಪ್ಲೀಟ್ ಲಿಂಕೇಜ್ ದ ಲಿಂಕ್ಡ್ ಜೀನ್ಸ್, ದ ಲಿಂಕ್ಡ್ ಜೀನ್ಸ್ ರಿಮೇನ್ ಟುಗೆದರ್, ರಿಮೇನ್ ಟುಗೆದರ್ ಆ್ಯಂಡ್ ಇನ್ಹೆರಿಟ್ ಟುಗೆದರ್ ಫಾರ್ ಓನ್ಲಿ ಒನ್ ಆರ್ ಟೂ ಜನರೇಷನ್, ಫಾರ್ ಓನ್ಲಿ ಒನ್ ಆರ್ ಟೂ ಜನರೇಷನ್. ಓಕೆ, ನೆನಪಲ್ಲಿರಲಿ, ಇಲ್ಲಿ ಲಿಂಕ್ಡ್ ಜೀನ್ಸು ಬರೀ ಒಂದು ಅಥವಾ ಎರಡು ಜನರೇಷನ್ನಲ್ಲಿ ಮಾತ್ರ ಜೊತೆಗಿರ್ತವೆ. ಅದಾದಮೇಲೆ ಲಿಂಕ್ಡ್ ಜೀನ್ಸ್ ಏನಾಗ್ಬಿಡ್ತವೆ? ದೇ ಗೆಟ್ ಸಪರೇಟೆಡ್. ಸೊ ಆಲ್ವೇಸ್ ಕೀಪ್ ಇನ್ ಮೈಂಡ್, ಕಾಮನ್ ಆಗಿ ಫೀಮೇಲ್ ಡ್ರೋಸೋಫಿಲ್ಲಾ ಆಗಿರ್ಬೋದು ಅಥವಾ ಬಾಕಿ ಸಾಕಷ್ಟು ಆರ್ಗ್ಯಾನಿಸಮ್ಸಲ್ಲಿ ಆಗ್ಬೋದು, ನಾವು ಎಂಥ ಲಿಂಕೇಜನ್ನು ನೋಡ್ತೀವಿ? ಇನ್ಕಂಪ್ಲೀಟ್ ಲಿಂಕೇಜನ್ನು ನೋಡ್ತೀವಿ. ಸೊ ಲಿಂಕ್ಡ್ ಜೀನ್ಸು ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಜನರೇಷನ್ ಜೊತೆಗೆ ಇನ್ಹೆರಿಟ್ ಆದರೆ ಅದಕ್ಕೆ ಯಾವ ಟೈಪ್ ಆಫ್ ಲಿಂಕೇಜ್ ಅಂತ ಕರೆದ್ವಿ ರೀ? ಕಂಪ್ಲೀಟ್ ಲಿಂಕೇಜ್ ಅಂತ ಕರೆದ್ವಿ. ಲಿಂಕ್ಡ್ ಜೀನ್ಸ್ ಬರೀ ಒಂದು ಎರಡು ಜನರೇಷನ್ ಅಷ್ಟೇ ಜೊತೆಗಿದ್ದು ಆಮೇಲೆ ಸಪ್ರೇಟ್ ಆದರೆ ಅದಕ್ಕೆ ಏನಂತ ಕರಿತೀವ್ರಿ? ಇನ್ಕಂಪ್ಲೀಟ್ ಲಿಂಕೇಜ್. ಓಕೆ, ಈಗ ಲಿಂಕ್ಡ್ ಜೀನ್ಸ್ ಯಾಕೆ ಸಪ್ರೇಟ್ ಆಗ್ತವ? ವೈ ಡೂ ದ ಲಿಂಕ್ಡ್ ಜೀನ್ಸ್ ಗೆಟ್ ಸಪರೇಟೆಡ್ ಅಂದರೆ, ಇಟ್ ಈಸ್ ಬಿಕಾಸ್ ಆಫ್ ಎ ಪ್ರಾಸೆಸ್ ಕಾಲ್ಡ್, ಯಾವ ಪ್ರಾಸೆಸ್ ರೀ? ಕ್ರಾಸಿಂಗ್ ಓವರ್. ಲಿಂಕ್ಡ್ ಜೀನ್ಸ್ ಸಪ್ರೇಟ್ ಆಗಕ್ಕೆ ಕಾರಣ ಯಾವುದ್ರಿ? ಇಟ್ ಈಸ್ ಎ ಪ್ರಾಸೆಸ್ ಕಾಲ್ಡ್ ಕ್ರಾಸಿಂಗ್ ಓವರ್. ಇದನ್ನ ಮಿಯೋಸಿಸ್ ಅಲ್ಲಿ ನಾವು ಸ್ಟಡಿ ಮಾಡಿದ್ವಿ, ಹೌದ್ರಿ? ಕ್ರಾಸಿಂಗ್ ಓವರ್ ಪ್ರಾಸೆಸ್ ಅನ್ನ ಎಲ್ಲಿ ಸ್ಟಡಿ ಮಾಡಿದ್ವಿ ರೀ? ಮಿಯೋಸಿಸ್. ಓಕೆ, ವಾಟ್ ಈಸ್ ಮಿಯೋಸಿಸ್? ಇಟ್ ಈಸ್ ರಿಡಕ್ಷನ್, ಇಟ್ ಈಸ್ ರಿಡಕ್ಷನ್. ಏನು ರಿಡಕ್ಷನ್ ರೀ? ರಿಡಕ್ಷನ್ ಏನು ಡಿವಿಷನ್? ಅದು ರಿಡಕ್ಷನ್ ಯಾವ ಡಿವಿಷನ್ನು? ಈ ಮೈಟೋಸಿಸ್ ಮತ್ತು ಮಿಯೋಸಿಸ್ ಅನ್ನೋದು ಎಂಥ ಡಿವಿಷನ್? ಹಾಂ, ಮತ್ತು ಅದು ಹೇಳ್ರಿ, ರಿಡಕ್ಷನ್ ಡಿವಿಷನ್ ಅಂತೀರಿ, ಎಂಥ ಸೆಲ್ ಡಿವಿಷನ್ ಅದು? ಮೈಟೋಸಿಸ್ ಆಗಲಿ ಮಿಯೋಸಿಸ್ ಅನ್ನಾಗಲಿ ಏನಂತ ಕರಿತೀರಿ? ಸೆಲ್ ಡಿವಿಷನ್ ಅಂತ ಕರಿತೀರಿ, ಹೌದಿಲ್ಲ? ಸೊ ಮಿಯೋಸಿಸ್ ಅನ್ನ ರಿಡಕ್ಷನ್ ಸೆಲ್ ಡಿವಿಷನ್ ಅಂತ ಕರಿತೀರಿ, ಮೈಟೋಸಿಸ್ ಅನ್ನ ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತ ಕರಿತೀರಿ. ಮೈಟೋಸಿಸ್ ಆದ್ಮೇಲೆ ಎರಡು ಡಾಟರ್ ಸೆಲ್ಸ್ ಫಾರ್ಮ್ ಆದಾಗ ದೇ ರಿಸೀವ್ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ ಆಸ್ ದಟ್ ಆಫ್ ದಿ ಪೇರೆಂಟ್ ಸೆಲ್ ಅಂತ ಹೇಳಿದ್ರಿ, ಹೌದಾ? ಆದ್ರೆ ಮಿಯೋಸಿಸ್ ಏನಂತ ಕರೆದ್ರಿ? ರಿಡಕ್ಷನ್ ಸೆಲ್ ಡಿವಿಷನ್. ಮಿಯೋಸಿಸ್ ಆದ್ಮೇಲೆ ಡಾಟರ್ ಸೆಲ್ಸ್ ಫಾರ್ಮ್ ಆಗಿದ್ದು ರಿಸೀವ್ ಹಾಫ್ ದಿ ನಂಬರ್ ಆಫ್ ಕ್ರೋಮೋಸೋಮ್ ಆಸ್ ದಟ್ ಆಫ್ ದಿ ಪೇರೆಂಟ್ ಸೆಲ್, ಹೌದಾ? ಮೈಟೋಸಿಸ್ ಅಲ್ಲಿ ಸೆಲ್ ಒಂದ್ ಸತಿ ಡಿವೈಡ್ ಆಯ್ತ್ರಿ, ಆದ್ರೆ ಮಿಯೋಸಿಸ್ ಅಲ್ಲಿ ಸೆಲ್ ಎಷ್ಟು ಸತಿ ಡಿವೈಡ್ ಆಯ್ತು? ಟೂ ಟೈಮ್ಸ್, ಹೌದಿಲ್ಲ? ಮಿಯೋಸಿಸ್ ಒನ್ ಮತ್ತು ಮಿಯೋಸಿಸ್ ಟೂ. ಅದ್ರಾಗ ನಾವು ಅರ್ಥ ಮಾಡ್ಕೊಂಡಿದ್ದು ಏನಪ್ಪ ಅಂದ್ರೆ, ಮಿಯೋಸಿಸ್ ಒನ್ ಅಲ್ಲಿ ಪ್ರೋಫೇಸ್ ಒನ್ ಈಸ್ ದ ಲೆಂದಿಯೆಸ್ಟ್ ಫೇಸ್. ಯಾವುದು ಲೆಂದಿಯೆಸ್ಟ್ ಫೇಸ್ ಇತ್ರಿ? ಪ್ರೋಫೇಸ್ ಒನ್. ಯಾಕೆ ಅಂದ್ರೆ ಪ್ರೋಫೇಸ್ ಒನ್ ಅಲ್ಲಿ ನಾವು ಐದು ಸಬ್ ಸ್ಟೇಜಸ್ ಅನ್ನ ಓದಿದ್ವಿ, ಹೌದ್ರಿ? ಪ್ರೋಫೇಸ್ ಒನ್ ಅಲ್ಲಿ ಐದು ಸಬ್ ಸ್ಟೇಜಸ್ ಯಾವ್ದ್ರಿ? ಪ್ರೋಫೇಸ್ ಒನ್ ಅಲ್ಲಿ ಐದು ಸಬ್ ಸ್ಟೇಜಸ್ ಯಾವ್ಯಾವ್ದ್ರಿ? ಲೆಪ್ಟೋಟೀನ್, ಲೆಪ್ಟೋಟೀನ್ ಆದ ತಕ್ಷಣ ಪ್ಯಾಚಿಟೀನ್ ಬರ್ತದೇನು? ಲೆಪ್ಟೋಟೀನ್ ಆದ್ಮೇಲೆ ಝೈಗೋಟೀನ್, ಝೈಗೋಟೀನ್ ಆದ್ಮೇಲೆ ಪ್ಯಾಚಿಟೀನ್, ಪ್ಯಾಚಿಟೀನ್ ಆದ್ಮೇಲೆ ಡಿಪ್ಲೋಟೀನ್, ಡಿಪ್ಲೋಟೀನ್ ಆದ್ಮೇಲೆ
ಡಯಾ ಕೈನಸಿಸ್. ಆರ್ಡರ್ನಲ್ಲಿ ನೆನ್ಪಿಟ್ಕೊರಿ, ಲೆಪ್ಟೋಟೀನ್, ಝೈಗೋಟೀನ್, ಪ್ಯಾಚಿಟೀನ್, ಡಿಪ್ಲೋಟೀನ್, ಡಯಾಕೈನಸಿಸ್. ಝೈಗೋಟೀನ್ ಸ್ಟೇಜ್ ಅಲ್ಲಿ ಪೇರಿಂಗ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ ಆಯ್ತು. ಹೌದ್ರಿ, ಯಾವ ಸ್ಟೇಜ್ ನಲ್ಲಿ ರೀ? ಝೈಗೋಟೀನ್ ಸ್ಟೇಜ್ ನಲ್ಲಿ ವಿ ಕಮ್ ಅಕ್ರಾಸ್ ಪೇರಿಂಗ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್. ಈ ಪ್ರಾಸೆಸ್ ಅನ್ನ ಏನಂತ ಕರ್ತಿದ್ರಿ? ಸಿನಾಪ್ಸಿಸ್ ಅಂದ್ರೆ ಏನಂತ ಕರ್ತಿದ್ರಿ? ಸಿನಾಪ್ಸಿಸ್. ಪೇರ್ಡ್ ಕ್ರೋಮೋಸೋಮ್ ಅನ್ನ ಏನಂತ ಕರೆದ್ರಿ? ಬೈ ವ್ಯಾಲೆನ್ಸ್ ಅಂತ. ಏನಂತ ಕರ್ತಿದ್ರಿ? ಬೈ ವ್ಯಾಲೆನ್ಸ್. ಹೌದಿಲ್ಲ? ಓಕೆ. ಲೆಪ್ಟೋಟೀನ್ ಸ್ಟೇಜ್ ನಲ್ಲಿ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ನಡುವ ಫೋರ್ಸ್ ಆಫ್ ಅಟ್ರಾಕ್ಷನ್ ಇತ್ತು, ಅಂಡ್ ಹೆನ್ಸ್ ದೇ ಕೇಮ್ ಕ್ಲೋಸ್ ಟು ಈಚ್ ಅದರ್. ಈ ಪ್ರಾಸೆಸ್ ಅನ್ನ ಸಿನಾಪ್ಸಿಸ್ ಅಂತ ಕರೆದಿದ್ರಿ. ಹೌದಾ? ಯಾಕೆ ಹೋಮೋಲಾಗಸ್ ಕ್ರೋಮೋಸೋಮ್ ಪೇರ್ ಆಯ್ತಪ್ಪ ಅಂದ್ರೆ, ಯಾಕೆಂದ್ರೆ ನೆಕ್ಸ್ಟ್ ಸ್ಟೇಜ್ ನಲ್ಲಿ ಒಂದು ಇಂಪಾರ್ಟೆಂಟ್ ಜೆನೆಟಿಕಲ್ ಈವೆಂಟ್ ಆಯಿತು, ಅದರ ಸಲುವಾಗಿ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಏನಾಗಿತ್ತು? ದೇ ಕೇಮ್ ಕ್ಲೋಸ್ ಟು ಈಚ್ ಅದರ್. ಯಾವ್ದ್ರಿ ಅದು ಜೆನೆಟಿಕಲ್ ಈವೆಂಟು? ಪ್ಯಾಚಿಟೀನಲ್ಲಿ ಆಗಿದ್ದು. ಎ ಪ್ರಾಸೆಸ್ ಕಾಲ್ಡ್ ಕ್ರಾಸಿಂಗ್ ಓವರ್. ಯಾವ ಪ್ರಾಸೆಸ್ ರೀ? ಕ್ರಾಸಿಂಗ್ ಓವರ್. ಸೊ ಹೌ ಡು ಯು ಡಿಫೈನ್ ಕ್ರಾಸಿಂಗ್ ಓವರ್? ಬರ್ಕೋರಿ ಕ್ರಾಸಿಂಗ್ ಓವರ್ ಅಂತ ಬರ್ಕೋರಿ. ಕ್ರಾಸಿಂಗ್ ಓವರ್ ಈಸ್ ದ ಎಕ್ಸ್ಚೇಂಜ್ ಆಫ್ ಕ್ರಾಸಿಂಗ್ ಓವರ್ ಈಸ್ ದ ಎಕ್ಸ್ಚೇಂಜ್ ಆಫ್ ಕ್ರೋಮೋಸೋಮಲ್ ಸೆಗ್ಮೆಂಟ್ಸ್ ಬಿಟ್ವೀನ್ ದಿ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಫ್ ಎ ಹೋಮೋಲಾಗಸ್ ಕ್ರೋಮೋಸೋಮ್ಸ್. ಅರ್ಥ ಆಯ್ತು? ಕ್ರಾಸಿಂಗ್ ಓವರ್ ಅಂದ್ರೆ ಏನಂದ್ರೆ ಏನ್ ಹೇಳ್ತೀರಿ? ಇಟ್ ಈಸ್ ಎಕ್ಸ್ಚೇಂಜ್ ಆಫ್ ಕ್ರೋಮೋಸೋಮಲ್ ಸೆಗ್ಮೆಂಟ್ಸ್ ಬಿಟ್ವೀನ್ ದಿ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಫ್ ಎ ಹೋಮೋಲಾಗಸ್ ಕ್ರೋಮೋಸೋಮ್. ಓಕೆ. ಹಾ, ಈಗ ಕ್ರಾಸಿಂಗ್ ಓವರ್ ಆದಾಗ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ನಡುವ ಏನಾಯ್ತ್ರಿ? ಕ್ರೋಮೋಸೋಮಲ್ ಸೆಗ್ಮೆಂಟ್ ಏನಾಯ್ತು? ಎಕ್ಸ್ಚೇಂಜ್ ಆಯ್ತು. ಕ್ರೋಮೋಸೋಮಲ್ ಸೆಗ್ಮೆಂಟ್ ಎಕ್ಸ್ಚೇಂಜ್ ಆದಾಗ ಏನು ರೀಶಫಲ್ ಆಯ್ತು? ಜೀನ್ಸ್ ರೀಶಫಲ್ ಆಯ್ತು. ಜೀನ್ಸ್ ಏನಾಯ್ತು? ರೀಶಫಲ್ ಆಯ್ತು. ಜೀನ್ಸ್ ರೀಶಫಲ್ ಆದ್ಮೇಲೆ ಇಲ್ಲಿ ಲಿಂಕ್ಡ್ ಜೀನ್ಸ್ ಜೊತೆಗಿರ್ತಾವೇನು? ಇಲ್ಲ. ಮತ್ತೇನಾಯ್ತು? ಲಿಂಕ್ಡ್ ಜೀನ್ಸ್ ದೇ ಗಾಟ್ ಸಪರೇಟೆಡ್. ಸೊ ಲಿಂಕ್ಡ್ ಜೀನ್ಸ್ ಒಂದ್ರಿಂದ ಇನ್ನೊಂದು ಸಪರೇಟ್ ಆಗಕ್ಕೆ ಯಾವ ಪ್ರಾಸೆಸ್ ಕಾರಣ ಆಯ್ತ್ರಿ? ಕ್ರಾಸಿಂಗ್ ಓವರ್. ಹೌದಾ? ನಾವು ಮೆಂಡಲ್ಸ್ ಡೈ ಹೈಬ್ರಿಡ್ ಕ್ರಾಸ್ ಅನ್ನ ಓದಿದ್ವಿ. ಡೈ ಹೈಬ್ರಿಡ್ ಕ್ರಾಸಿನ ಫಿನೋಟೈಪಿಕ್ ರೇಷಿಯೋ 9:3:1. 9 ಅನ್ನೋದು ಪೇರೆಂಟಲ್ ಕಾಂಬಿನೇಷನು, 1 ಅನ್ನೋದು ಪೇರೆಂಟಲ್ ಕಾಂಬಿನೇಷನು. ಇಲ್ಲಿ ಲಿಂಕೇಜ್ ಪ್ರಾಸೆಸ್ ಇದೆ, ಅದಕ್ಕೆ ಲಿಂಕ್ಡ್ ಜೀನ್ಸ್ ಜೊತೆಗೆ ಇದ್ವು, ಅವು ಜೊತೆಗೆ ಇನ್ಹೆರಿಟ್ ಆಗಿತ್ತು. ಹೌದಿಲ್ಲ? 3:3 ಈಸ್ ಎ ನಾನ್ ಪೇರೆಂಟಲ್ ಕಾಂಬಿನೇಷನ್. 3:3 ಏನಿದೆ? ನಾನ್ ಪೇರೆಂಟಲ್ ಕಾಂಬಿನೇಷನ್. ಈ ನಾನ್ ಪೇರೆಂಟಲ್ ಕಾಂಬಿನೇಷನ್ ಆಗಕ್ಕೆ ಕಾರಣ ಯಾವುದು? ಕ್ರಾಸಿಂಗ್ ಓವರ್. ಓಕೆ. ಸೊ ಲಿಂಕ್ಡ್ ಜೀನ್ ಸಪರೇಟ್ ಆಗಕ್ಕೆ ಯಾವ ಪ್ರಾಸೆಸ್ ಕಾರಣ ರೀ? ಕ್ರಾಸಿಂಗ್ ಓವರ್ ಈಸ್ ರೆಸ್ಪಾನ್ಸಿಬಲ್. ಓಕೆ, ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ. ಈಗ ಜೀನ್ಸು ಭಾಳ ಹತ್ರ ಹತ್ರ ಇದ್ವು. ಕೆಲವು ಜೀನ್ಸು ಈ ಥರ ಕ್ರೋಮೋಸೋಮ್ಸಲ್ಲಿ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಜೀನ್ಸ್ ಭಾಳ ಹತ್ರ ಇದ್ವು ಅಂದರೆ ಅವು ಜೊತೆಗೆ ಇನ್ಹೆರಿಟ್ ಆಗ್ತಾವ ಅಥವಾ ಬೇಗ ಅವು ಏನಾಗ್ಬಿಡ್ತಾವ ಸಪ್ರೇಟ್ ಆಗ್ತಾವ? ಯಾಕೆ ಅಂದರೆ ಜೀನ್ಸ್ ಭಾಳ ಹತ್ರ ಇದ್ದಷ್ಟು ಅಲ್ಲಿ ಕ್ರಾಸಿಂಗ್ ಓವರ್ ಕಡಿಮೆ ಆಗತ್ತೆ. ಕ್ರಾಸಿಂಗ್ ಓವರ್ ಕಡಿಮೆ ಆದರೆ ಲಿಂಕ್ಡ್ ಜೀನ್ಸ್ ಏನಾಗತ್ತೆ? ದೇ ರಿಮೇನ್ ಟುಗೆದರ್ ಆ್ಯಂಡ್ ಇನ್ಹೆರಿಟ್ ಟುಗೆದರ್. ಆದರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಜೀನ್ಸ್ ಜಾಸ್ತಿ ಆದಂಗೆಲ್ಲ ಲಿಂಕ್ಡ್ ಜೀನ್ಸ್ ಏನಾಗ್ಬಿಡ್ತಾವ್ರಿ? ದೇ ಗೆಟ್ ಸಪರೇಟೆಡ್ ಬಿಕಾಸ್ ಆಫ್ ಕ್ರಾಸಿಂಗ್ ಓವರ್. ಅಂದರೆ ಈ ಕ್ವಶನ್ ಹಿಂಗೆ ಬಂತು, ಸ್ಟ್ರೆಂತ್ ಆಫ್ ಲಿಂಕೇಜ್ ಎದ್ರ ಮೇಲೆ ಡಿಪೆಂಡ್ ಆಗತ್ತೆ? ಡಿಸ್ಟೆನ್ಸ್ ಬಿಟ್ವೀನ್ ದಿ ಜೀನ್ಸ್. ಸ್ಟ್ರೆಂತ್ ಆಫ್ ಲಿಂಕೇಜು ಎದ್ರ ಮೇಲೆ ಡಿಪೆಂಡ್ ಆಗತ್ತೆ? ಡಿಸ್ಟೆನ್ಸ್ ಬಿಟ್ವೀನ್ ದಿ ಜೀನ್ಸ್. ಜೀನ್ಸ್ ನಡುವ ಡಿಸ್ಟೆನ್ಸ್ ಕಮ್ಮಿ ಇದ್ರೆ ಸ್ಟ್ರೆಂತ್ ಆಫ್ ಲಿಂಕೇಜ್ ಏನಾಗತ್ತೆ? ಜಾಸ್ತಿ ಇರತ್ತೆ.
if the distance between the genes is less strength, if the distance between the genes is more, strength of linkage ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಯಾವ ಪ್ರೋಸೆಸ್ ಆಗುತ್ತೆ, ಕ್ರಾಸಿಂಗ್ ಓವರ್. ಸೊ ಕ್ರಾಸಿಂಗ್ ಓವರ್ ಆದ್ರೂ ಕೂಡ ಕೆಲವು ಜೀನ್ಸ್ ಏನಾಗುತ್ತೆ, ಜೊತೆಗೆ ಇನ್ಹೆರಿಟ್ ಆಗ್ತವೆ. ಯಾಕೆ ಅಂದ್ರೆ ಆ ಜೀನ್ಸ್ ಹೇಗ್ ಅರೇಂಜ್ ಆಗಿರ್ತಾವ್ರಿ, ಕ್ರೋಮೋಸೋಮ್ ಅಲ್ಲಿ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಸೊ ಹಂಗಾಗಿ ನಾವು ಪೇರೆಂಟಲ್ ಕಾಂಬಿನೇಷನ್ ಯಾಕೆ ಜಾಸ್ತಿ ನೋಡಿದ್ವಿ ಅಂದ್ರೆ ಬಿಕಾಸ್ ಆಫ್ ಲಿಂಕೇಜ್. ನಾನ್ ಪೇರೆಂಟಲ್ ಕಾಂಬಿನೇಷನ್ ಎದಕ್ಕಾಯ್ತು, ಬಿಕಾಸ್ ಆಫ್ ಕ್ರಾಸಿಂಗ್ ಓವರ್. ಸೊ ಎನಿ ಹೌ ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊರಿ, ಜೀನ್ಸ್ ನಡುವೆ ಡಿಸ್ಟೆನ್ಸ್ ಕಮ್ಮಿ ಇದ್ದಷ್ಟು ಅವು ಜೊತೆಗೆ ಇನ್ಹೆರಿಟ್ ಆಗ್ತಾವ. ಜೀನ್ಸ್ ನಡುವೆ ಡಿಸ್ಟೆನ್ಸ್ ಜಾಸ್ತಿ ಆದಂಗೆಲ್ಲ ಆ ಜೀನ್ಸ್ ಏನಾಗ್ಬಿಡ್ತವೆ, ಸಪ್ರೇಟ್ ಆಗಿ ಇಟ್ ರಿಸಲ್ಟ್ಸ್ ಇನ್ ಎ ಪ್ರೋಸೆಸ್ ಕಾಲ್ಡ್ ಕ್ರಾಸಿಂಗ್ ಓವರ್. ಸೊ ಹಂಗಾಗಿ ಸ್ಟ್ರೆಂತ್ ಆಫ್ ಲಿಂಕೇಜ್ ಡಿಪೆಂಡ್ಸ್ ಆನ್ ದಿ ಮೇನ್ಲಿ ಡಿಪೆಂಡ್ಸ್ ಆನ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಜೀನ್ಸ್. ಮೋರ್ ಈಸ್ ದಿ ಡಿಸ್ಟೆನ್ಸ್, less is the linkage. More, less is the distance, more is the linkage. Okay, so now you know the concept of what is linkage and what are the types of linkage, and you also know what is crossing over. Howda iga idu question theory al kottilla, but adru kuda we have to know the concept, because NEET alli idr mele erdu moor questions bandavu. Okay, write down sex linked inheritance. Sex linked inheritance iga ondu question nimge I think helide irbeku. Autosomes andre eno, allosomes andre eno helina. Okay, what are autosomes? Autosomes are the chromosomes which carry genes that control the body character of an individual. Howdri, what are autosomes? Autosomes are the chromosomes which carry genes that control the body character of an individual. Allosomes are the sex chromosomes. Allosomes are nenu kritiri sex chromosome. ee sexual characters na exhibit mado genes anna elli nodtivri, allosomes. Howda nammalli 46 chromosomes idre 44 chromosomes enide ri, autosome, and only 2 are allosomes. Howda andre namage gottagidenu ಸೆಕ್ಷುವಲ್ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗೋ ಜೀನ್ಸ್ ಎಲ್ಲಿರ್ತಾವ, ಅಲ್ಲೋಸೋಮ್ಸ್ ಅಲ್ಲಿ. ಬಾಡಿ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋ ಜೀನ್ಸ್ ಎಲ್ಲಿರ್ತಾವ ಅಂತೀವಿ, ಆಟೋಸೋಮ್ಸ್. ಹೌದಾ? ಓಕೆ, ಈಗ ಕೇಳಿಸ್ಕೊರಿ, ಮೋರ್ಗನ್ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಅನ್ನ ಹೆಂಗ್ ಕಂಡಿಡ್ದ ಅನ್ನೋದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕೀಪ್ ಇನ್ ಮೈಂಡ್, ಮೋರ್ಗನ್ನಿನ ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್ ಯಾವುದಾಗಿತ್ತಪ್ಪ ಅಂದ್ರೆ ಇಟ್ ವಾಸ್ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್. ಮೋರ್ಗನ್ನಿನ ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್ ಯಾವುದಾಗಿತ್ತು, ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್. ಅದನ್ನ ಕಾಮನ್ ಆಗಿ ಏನಂತ ಕರಿತೀವಿ, ಫ್ರೂಟ್ ಫ್ಲೈ. ಏನಂತ ಕರಿತೀರಿ, ಫ್ರೂಟ್ ಫ್ಲೈ. ಕೇಳಿರಿ, ಫ್ರೂಟ್ ಫ್ಲೈ ಸಣ್ಣ ಸಣ್ಣ ಕಪ್ಪು ಹುಳುಗಳು ಇರ್ತಾವ, ಅವು ಪರ್ಟಿಕ್ಯುಲರ್ಲಿ ರೈಪ್ ಆಗಿರೋ ಬನಾನ ಹತ್ರ ಜಾಸ್ತಿ ಸುತ್ತಾ ಇರ್ತಾವ. ಹೌದಾ? ಯಾಕೆ ಆ ಫ್ರೂಟ್ ಫ್ಲೈ ರೈಪ್ ಬನಾನ ಹತ್ರ ಬರುತ್ತೆ ಹೇಳ್ರಿ, ಫಸ್ಟ್ ಇಯರ್ ಕಾನ್ಸೆಪ್ಟ್. ಫೈಟೋ ಹಾರ್ಮೋನ್ಸ್ ಕೇಳಿರಿ. ಓಕೆ, ವಿಚ್ ಈಸ್ ದಿ ಓನ್ಲಿ ಗ್ಯಾಶಿಯಸ್ ಫೈಟೋ ಹಾರ್ಮೋನ್? ವಿಚ್ ಈಸ್ ದಿ ಓನ್ಲಿ ಗ್ಯಾಶಿಯಸ್ ಫೈಟೋ ಹಾರ್ಮೋನ್? ಇಥಲೀನ್ ಈಸ್ ದ ಓನ್ಲಿ ಗ್ಯಾಶಿಯಸ್ ಫೈಟೋ ಹಾರ್ಮೋನ್. ಹೌದಾ? ಈ ಕೇಳ್ರಿ, ಬಾಳೆಹಣ್ಣು ಚಂದ ಹಣ್ಣಾಗಿತ್ತು ಅಂದ್ರೆ ರೂಮ್ನಲ್ಲಿ ಎಲ್ಲೇ ಮುಚ್ಚಿಡ್ರಿ, ಹೊರಗೆ ಸ್ಮೆಲ್ಲು ಬರ್ತಾ ಇರತ್ತೆ. ಅದು ಸ್ಮೆಲ್ಲು ಎದುರ್ದ್ರಿ ಇಥಲೀನಿಂದು.
fruit flies get attracted towards the smell of ethylene and they move around the ripe bananas. ಇದು ಒಂದು ಕ್ವಶನ್ ಆಗಿ ಕೇಳಿದ್ರು ಸಿ ಇ ಟಿ ಅಲ್ಲಿ. ವೈ ಫ್ರೂಟ್ ಫ್ಲೈಸ್ ಮೂವ್ ಅರೌಂಡ್ ರೈಪ್ ಬನಾನಾ ಅಂತ ಹಿಂಗೆ ಕ್ವಶನ್ ಬಂದಿತ್ತು. ಯಾಕೆ ಅಂದ್ರೆ ರೈಪ್ ಬನಾನಾ ಇದ್ದಾಗ ನಿಮಗೆಲ್ರಿಗೂ ಗೊತ್ತು ಈ ಇದು ಪರ್ಟಿಕ್ಯುಲರ್ಲಿ ರೈಪನಿಂಗ್ ಆಫ್ ಫ್ರೂಟ್ಸ್ಗೆ ಯಾವ ಹಾರ್ಮೋನ್ ಬೇಕು? ಇಥಲಿನ್ ಬೇಕು. ಫ್ರೂಟ್ಸ್ ರೈಪನ್ ಆಗಕ್ಕೆ ಯಾವ ಹಾರ್ಮೋನ್ ಬೇಕು? ಇಥಲಿನ್. ಮತ್ತೆ ಇಥಿಲೀನ್ ರಿಲೀಸ್ ಆದಾಗ ಸ್ಮೆಲ್ ಏನಾಗುತ್ತೆ? ಚೆನ್ನಾಗಿ ಬರುತ್ತೆ. ನಮಗೆ ಗೊತ್ತಾಗುತ್ತೆ ದಟ್ ಇಟ್ ಈಸ್ ಕಂಪ್ಲೀಟ್ಲಿ ರೈಪನ್. ಮತ್ತೆ ಇಥಿಲೀನ್ ರಿಲೀಸ್ ಆದಾಗ ಯಾವ ಫ್ಲೈಸ್ ಅಟ್ರಾಕ್ಟ್ ಆಗುತ್ತೆ? ಫ್ರೂಟ್ ಫ್ಲೈಸ್ ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಓಕೆ, ಈ ಹೇಳ್ತೀನಿ ಕೇಳ್ರಿ. ಮೋರ್ಗನ್ನು ಈ ಲಿಂಕೇಜ್ ಕಾನ್ಸೆಪ್ಟು, ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟನ್ನು ಯಾವ ಆರ್ಗ್ಯಾನಿಸಮ್ ಮೇಲೆ ಕಂಡಕ್ಟ್ ಮಾಡಿದ್ದಾರೆ? The organism called Drosophila melanogaster, common name enri fruit fly. So ee fruit fly anna naavu Cinderella of genetics antivu. Okay, so fruit fly anna naavu yen anta karitivri? Cinderella of genetics. Erdu varshad question paper, erdu varsha hinde question paper nalli ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಏನಂತ ಕ್ವಶನ್ ಕೇಳಿದ್ರು? ವೈ ಡ್ರೋಸೋಫಿಲಾ ಈಸ್ ಪ್ರಿಫರ್ಡ್ ಇನ್ ಮೋಸ್ಟ್ ಆಫ್ ದಿ ಜೆನೆಟಿಕಲ್ ಎಕ್ಸ್ಪೆರಿಮೆಂಟ್ಸ್. ಯಾಕ್ರಿ ನಾವು ಡ್ರೋಸೋಫಿಲಾನೇ ಸೆಲೆಕ್ಟ್ ಮಾಡ್ತೀವಿ ಜೆನೆಟಿಕಲ್ ಎಕ್ಸ್ಪೆರಿಮೆಂಟ್ಸಲ್ಲಿ ಅಂತ? ಇಟ್ ವಾಸ್ ಎ ಕ್ವಶನ್. ಬುಕ್ನಲ್ಲಿ ಕೊಟ್ಟೊಂದು ಕಾನ್ಸೆಪ್ಟು, ಆದರೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ. ನೆನಪಲ್ಲಿಟ್ಕೋರಿ. ಫಸ್ಟ್ ಥಿಂಗ್, ನಾವು ಮೆಂಡಲ್ ಬಗ್ಗೆ ಓದಿದಾಗ ಅವನು ಸೆಲೆಕ್ಟ್ ಮಾಡಿದ ಪ್ಲ್ಯಾಂಟು ಅವನಿಗೆ ಸಕ್ಸಸ್ ತಂದು ಕೊಡ್ತು ಅಂತ ಹೇಳಿದ್ವಿ, ಹೌದಿಲ್ಲ? ಲೈಫ್ ಸ್ಪ್ಯಾನ್ ಸಣ್ಣದಿತ್ತು, ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಕೂಡ ಇತ್ತು, ಅವನು ರೆಕಾರ್ಡ್ ಮೇಂಟೈನ್ ಮಾಡ್ದ, ಇದೆಲ್ಲ ಓದಿದ್ವಿ, ಹೌದಾ? ಸೊ ಪೀ ಪ್ಲ್ಯಾಂಟ್ಗಿಂತ ಫೇವರಬಲ್ ಆರ್ಗ್ಯಾನಿಸಮ್ ಜೆನೆಟಿಕ್ಸಲ್ಲಿ ಯಾವುದು? ಡ್ರೋಸೋಫಿಲಾ. ಯಾವುದ್ರಿ? ಡ್ರೋಸೋಫಿಲಾ. ಯಾಕೆ ಡ್ರೋಸೋಫಿಲಾನ ಸೆಲೆಕ್ಟ್ ಮಾಡ್ತಾರೆ ಜೆನೆಟಿಕಲ್ ಎಕ್ಸ್ಪೆರಿಮೆಂಟ್ನಲ್ಲಿ ಅಂದರೆ, ಇಟ್ ಈಸ್ ಈಸಿಲಿ ಅವೈಲಬಲ್. ಹೆಂಗಿದೆ ರೀ ಇದು? ಈಸಿಲಿ ಅವೈಲಬಲ್. ಭಾಳ ಬೇಗ ಜಗ್ಗಿ ಸಿಕ್ಬಿಡ್ತಾವೆ, ಒಂದು ಹಣ್ಣು ಇಟ್ಬಿಟ್ರೆ ಸಾಕು ಸುತ್ತು ಫ್ಲೈಸ್ ಬಂದ್ಬಿಡ್ತಾವೆ, ಹೌದಿಲ್ಲ? ಸೊ ಫಸ್ಟ್ ಥಿಂಗ್ ಈಸ್ ಇಟ್ ಈಸ್ ಈಸಿಲಿ ಅವೈಲಬಲ್. ಫ್ರೂಟ್ ಫ್ಲೈಸನ್ನು ಗ್ರೋ ಮಾಡೋಕ್ಕೆ ಜಾಸ್ತಿ ಖರ್ಚು ಮಾಡೋದು ಬೇಕಿಲ್ಲ, ಒಂದು ಫ್ರೂಟ್ ಇಟ್ಟರೆ ತಾನೇ ಬಂದ್ಬಿಡ್ತಾವೆ. ಓಕೆ, ಸೊ ಹಂಗಾಗಿ ಯು ನೀಡ್ ನಾಟ್ ಸ್ಪೆಂಡ್ ಮಚ್ ಫಾರ್ ಇದು ಗ್ರೋಯಿಂಗ್ ದಿ ಫ್ರೂಟ್ ಫ್ಲೈಸ್. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅದರಲ್ಲಿ ಡಿಸ್ಟಿಂಗ್ವಿಶಿಂಗ್ ಫೀಚರ್ ಅಂದರೆ, ಇಟ್ ಹ್ಯಾಸ್ ಎ ವೆರಿ ಶಾರ್ಟ್ ಲೈಫ್ ಸ್ಪ್ಯಾನ್. ಪಿ ಡ್ರೋಸೋಫಿಲಾದಲ್ಲಿ ಲೈಫ್ ಸ್ಪ್ಯಾನ್ ಏನಿತ್ರಿ? ಚಿಕ್ಕದಿತ್ತು. ಇಟ್ ಹ್ಯಾಸ್ ಎ ಶಾರ್ಟ್ ಲೈಫ್ ಸ್ಪ್ಯಾನ್, ಹೆನ್ಸ್ ಯು ಕ್ಯಾನ್ ಸ್ಟಡಿ ಸೆವರಲ್ ಜನರೇಷನ್. ಸಾಕಷ್ಟು ಜನರೇಷನ್ ತನ್ನ ಸ್ಟಡಿ ಮಾಡ್ಬೋದು, ಯಾಕೆಂದರೆ ಅದರಲ್ಲಿ ಲೈಫ್ ಸ್ಪ್ಯಾನ್ ಏನಿತ್ತು? ಚಿಕ್ಕದಿತ್ತು. ಆ್ಯಂಡ್ ಇಟ್ ಶೋಸ್ ಇನ್ಹೆರಿಟೆನ್ಸ್ ಸಿಮಿಲರ್ ವಿತ್ ಹ್ಯೂಮನ್ಸ್. ಅದರಲ್ಲಿರೋ ಸಾಕಷ್ಟು ಇನ್ಹೆರಿಟೆನ್ಸು ಇಟ್ ಈಸ್ ಸಿಮಿಲರ್ ವಿತ್ ಹ್ಯೂಮನ್ಸ್. ಹಂಗಾಗಿ ಜೆನೆಟಿಸ್ಟ್ಗಳು ಜನ್ರಲಿ ಏನನ್ನು ಸೆಲೆಕ್ಟ್ ಮಾಡ್ತಾರೆ ಎಕ್ಸ್ಪೆರಿಮೆಂಟಿಗೆ? ಫ್ರೂಟ್ ಫ್ಲೈ. ಅದಕ್ಕೆ ಅದನ್ನೇನಂತ ಕರೆದ್ರಿ? ಸಿಂಡ್ರೆಲ್ಲಾ ಆಫ್ ಜೆನೆಟಿಕ್ಸ್. ಏನಂತ ಕರೀತಾರ್ರಿ? ಸಿಂಡ್ರೆಲ್ಲಾ ಆಫ್ ಜೆನೆಟಿಕ್ಸ್. ಓಕೆ, ಮೋರ್ಗನ್ನಿನ ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್ ಯಾವುದಾಗಿತ್ರಿ? ಫ್ರೂಟ್ ಫ್ಲೈ ಆರ್ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್. ಅವನು ಫ್ರೂಟ್ ಫ್ಲೈ ಅನ್ನು ನೋಡಿದಾಗ ಐ ಕಲರ್ ಅನ್ನು ಅಬ್ಸರ್ವ್ ಮಾಡ್ದ. ಯಾವ ಕಲರ್ರಿ? ಐ ಕಲರ್. ಫ್ರೂಟ್ ಫ್ಲೈನಲ್ಲಿ ಎರಡು ಥರ ಫ್ರೂಟ್ ಫ್ಲೈ ಇತ್ತು, ಒಂದು ರೆಡ್ ಐ ಡ್ರೋಸೋಫಿಲಾ ಮತ್ತು ವೈಟ್ ಐ. ರೆಡ್ ಐಡ್ ಡ್ರೋಸೋಫಿಲಾ ಮತ್ತು ವೈಟ್ ಐಡ್ ಡ್ರೋಸೋಫಿಲಾ. ಅವನು ಅಂದ್ಕೊಂಡ ಇದರಲ್ಲಿ ಎರಡೆರಡು ಕ್ಯಾರೆಕ್ಟ್ರ್ ಯಾಕದೆ ಅಂತ ಸ್ಟಡಿ ಮಾಡೋಕ್ಕೆ ಹೋದಾಗ ಆಟೋಸೋಮ್ಸಲ್ಲಿ ಯಾವ ಜೀನ್ಸಿಂದ ಈ ಕಲರ್ ಕಂಟ್ರೋಲ್ ಆಗ್ತದೆ ಅಂತ ನೋಡಕ್ಕೆ ಹೋದಾಗ ಆಟೋಸೋಮ್ಸಲ್ಲಿ ಐ ಕಲರ್ನ ಕಂಟ್ರೋಲ್ ಮಾಡೋ ಜೀನ್ಸ್ ಇರಲಿಲ್ಲ. ಆಟೋಸೋಮ್ಸಲ್ಲಿ
ಐ ಕಲರ್ನ ಕಂಟ್ರೋಲ್ ಮಾಡೋ ಜೀನ್ಸು ಇರಲಿಲ್ಲ. ಮತ್ತು ಜೀನ್ಸೇ ಕ್ಯಾರೆಕ್ಟರ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದಮೇಲೆ ಐ ಕಲರ್ನ ಕಂಟ್ರೋಲ್ ಮಾಡೋ ಜೀನ್ಸ್ ಇರಲೇಬೇಕು ಅನ್ನೋದು ಗೊತ್ತಾದ್ಮೇಲೆ ಮುಂದೆ ಅವನು ಯಾವ ಕ್ರೋಮೋಸೋಮ್ಸನ್ನು ಸ್ಟಡಿ ಮಾಡ್ದ? ಸೆಕ್ಸ್ ಕ್ರೋಮೋಸೋಮ್. ಆಮೇಲೆ ಅವನಿಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಐ ಕಲರ್ನ ಕಂಟ್ರೋಲ್ ಮಾಡೋ ಜೀನ್ಸು ಆಟೋಸೋಮ್ನಲ್ಲಿ ಇರಲಿಲ್ಲ, ಯಾವ ಕ್ರೋಮೋಸೋಮ್ನಲ್ಲಿ ಇತ್ತು? ಸೆಕ್ಸ್ ಕ್ರೋಮೋಸೋಮ್. ಪರ್ಟಿಕ್ಯುಲರ್ಲಿ ಯಾವುದೇ ಸೆಕ್ಸು? ಎಕ್ಸ್ ಕ್ರೋಮೋಸೋಮ್. ಪರ್ಟಿಕ್ಯುಲರ್ಲಿ ಯಾವ ಕ್ರೋಮೋಸೋಮು? ಎಕ್ಸ್ ಕ್ರೋಮೋಸೋಮ್ ಅಲ್ಲಿದೆ ಅನ್ನೋದು ಆಮೇಲೆ ಅವನಿಗೆ ಗೊತ್ತಾಯ್ತು. ಹೌದಾ? ಅಂದರೆ ಈಗ ಏನು ಹೇಳ್ತಾ ಅವನು ಅಂದರೆ, ನಾವು ಸಾಮಾನ್ಯವಾಗಿ ತಿಳ್ಕೊಳ್ಳೋದೇನು, ಬಾಡಿ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋ ಜೀನ್ಸು ಆಟೋಸೋಮ್ನಲ್ಲಿ ಇರ್ತಾವೆ, ಆಟೋಸೋಮ್ನಲ್ಲಿ ಮಾತ್ರ ಇರ್ತವೆ, ಸೆಕ್ಸ್ ಕ್ರೋಮೋಸೋಮಲ್ಲಿ ಇರಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಮೋರ್ಗನ್ ಪ್ರಕಾರ ನಮಗೆ ಗೊತ್ತಾಗಿದ್ದೇನು ಅಂದರೆ, ಕೆಲವು ಬಾಡಿ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋ ಜೀನ್ಸು ಯಾವ ಕ್ರೋಮೋಸೋಮ್ಸಲ್ಲಿ ಇರ್ತವೆ? ಸೆಕ್ಸ್ ಕ್ರೋಮೋಸೋಮ್ಸಲ್ಲಿ ಇರ್ತವೆ ಅಂತ ಗೊತ್ತಾಯಿತು. ಅಂಥ ಜೀನ್ಸನ್ನು ಅವನು ಏನಂತ ಕರೆದ? ಏನಂತ ಕರೆದ? ಸೆಕ್ಸ್ ಲಿಂಕ್ಡ್ ಜೀನ್ಸ್ ಅಂತ ಕರೆದ. ಏನಂತ ಕರೆದ ರೀ? ಸೆಕ್ಸ್ ಲಿಂಕ್ಡ್ ಜೀನ್ಸ್. ಅಂದರೆ ಥ್ರೂ ಸೆಕ್ಸ್ ಈ ಕ್ಯಾರೆಕ್ಟರ್ ಏನಾಗ್ತಾ ಇತ್ತು? ಎಕ್ಸಿಬಿಟ್ ಆಗ್ತಾ ಇತ್ತು. ಹಂಗಾಗಿ ಅಂಥ ಜೀನ್ಸನ್ನು ಅವನು ಏನಂತ ಕರೆದ? ಸೆಕ್ಸ್ ಲಿಂಕ್ಡ್ ಜೀನ್ಸ್. ಆ್ಯಂಡ್ ದ ಇನ್ಹೆರಿಟೆನ್ಸ್ ವಾಸ್ ಸೆಟ್ ಟು ಬಿ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್. ಬರ್ಕೋರಿ, ಬರೆಸ್ತೀನಿ. ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್. ದ ಜೀನ್ಸ್ ದಟ್ ಕಂಟ್ರೋಲ್ ದಿ ಬಾಡಿ ಕ್ಯಾರೆಕ್ಟರ್, ದ ಜೀನ್ಸ್ ದಟ್ ಕಂಟ್ರೋಲ್ ದಿ ಬಾಡಿ ಕ್ಯಾರೆಕ್ಟರ್ ಇಫ್ ಪ್ರೆಸೆಂಟ್ ಆನ್ ಸೆಕ್ಸ್ ಕ್ರೋಮೋಸೋಮ್ಸ್, ಇಫ್ ಪ್ರೆಸೆಂಟ್ ಆನ್ ಸೆಕ್ಸ್ ಕ್ರೋಮೋಸೋಮ್ಸ್ ಆರ್ ಕಾಲ್ಡ್ ಸೆಕ್ಸ್ ಲಿಂಕ್ಡ್ ಜೀನ್ಸ್, ಆರ್ ಕಾಲ್ಡ್ ಸೆಕ್ಸ್ ಲಿಂಕ್ಡ್ ಜೀನ್ಸ್. ಆ್ಯಂಡ್ ದ ಇನ್ಹೆರಿಟೆನ್ಸ್ ಈಸ್ ಸೆಟ್ ಟು ಬಿ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್. ಅಂದರೆ ಐ ಕಲರ್ ಅನ್ನೋದು ಒಂದು ಕ್ಯಾರೆಕ್ಟರು, ಆ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋ ಜೀನ್ಸು ಯಾವ ಕ್ರೋಮೋಸೋಮ್ನಾಗಿತ್ತು? ಸೆಕ್ಸ್ ಕ್ರೋಮೋಸೋಮ್. ಪರ್ಟಿಕ್ಯುಲರ್ಲಿ ಸೆಕ್ಸಲ್ಲಿ ಯಾವ ಸೆಕ್ಸ್ ಕ್ರೋಮೋಸೋಮು? ಎಕ್ಸ್ ಕ್ರೋಮೋಸೋಮ್. ಅಂದರೆ ಇದನ್ನು ಮತ್ತೇನಂತನೂ ಕರಿಬೋದು, ಎಕ್ಸ್ ಲಿಂಕ್ಡ್ ಜೀನ್ಸ್ ಅಂತಲೂ ಹೇಳ್ಬೋದು. ಅಂಡರ್ಸ್ಟುಡ್ ಇಟ್? ಓಕೆ. ಸೊ ಬಾಡಿ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋ ಜೀನ್ಸು ಸೆಕ್ಸ್ ಕ್ರೋಮೋಸೋಮ್ನಲ್ಲಿದ್ದರೆ ಅವಕ್ಕೆ ಸೆಕ್ಸ್ ಲಿಂಕ್ಡ್ ಜೀನ್ಸ್ ಅಂತೀರಿ. ಈ ಜೀನ್ಸ್ ಇನ್ಹೆರಿಟ್ ಆಗೋ ಪ್ರಾಸೆಸ್ಸನ್ನು ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಅಂತ ಕರೆದ್ರಿ. ಹೌದಾ? ದೇರ್ ಆರ್ 3 types ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಅಲ್ಲಿ 3 types. ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸಲ್ಲಿ ಎಷ್ಟು ಟೈಪ್ಸ್ ಇದೆ ರೀ? 3 types. ಓಕೆ. 3 types ಯಾವುದು ಅಂದರೆ, ಫಸ್ಟ್ ಒನ್ ಎಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್, ಎರಡನೇದು ವೈ ಲಿಂಕ್ಡ್ ಇನ್ಹೆರಿಟೆನ್ಸ್, ಮೂರನೇದು ಎಕ್ಸ್ ವೈ ಲಿಂಕ್ಡ್ ಇನ್ಹೆರಿಟೆನ್ಸ್. ಮತ್ತು ಎಕ್ಸ್ ಲಿಂಕ್ಡ್ ಅಂದರೆ ಏನು ರೀ ಅರ್ಥ ಹೇಳ್ರಿ? ಬಾಡಿ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋ ಜೀನ್ಸ್ ಎಲ್ಲಿರ್ತವೆ? ಎಕ್ಸ್ ಕ್ರೋಮೋಸೋಮ್ನಲ್ಲಿ. ಮತ್ತು ಅಂಥ ಜೀನ್ಸಿಗೆ ಏನಂತ ಕರಿತೀರಿ? ಎಕ್ಸ್ ಲಿಂಕ್ಡ್ ಜೀನ್ಸ್ ಅಂತೀರಿ. ಇನ್ಹೆರಿಟೆನ್ಸಿಗೆ ಏನಂತ ಕರಿತೀರಿ? ಎಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್. ಬರ್ಕೋಬೋದು. ಆಮೇಲೆ ಇವು ಬಾಡಿ ಕ್ಯಾರೆಕ್ಟರ್ ಕಂಟ್ರೋಲಿಂಗ್ ಜೀನ್ಸ್ ವೆನ್ ದೇ ಆರ್ ಪ್ರೆಸೆಂಟ್ ಆನ್ ಎಕ್ಸ್ ಕ್ರೋಮೋಸೋಮ್ ದೇ ಆರ್ ಕಾಲ್ಡ್ ಎಕ್ಸ್ ಲಿಂಕ್ಡ್ ಜೀನ್ಸ್ ಅಂಡ್ ದ ಇನ್ಹೆರಿಟೆನ್ಸ್ ಈಸ್ ಸೆಟ್ ಟು ಬಿ ಎಕ್ಸ್ ಲಿಂಕ್ಡ್
ಇನ್ಹೆರಿಟೆನ್ಸ್. ಎಕ್ಸಾಂಪಲ್ ಇದಕ್ಕೆ ಐ ಕಲರ್ ಇನ್ ಡ್ರೋಸೋಫಿಲಾ. ಓಕೆ, ಐ ಕಲರ್ ಇನ್ ಡ್ರೋಸೋಫಿಲಾ, ಹಿಮೋಫಿಲಿಯಾ ಆ್ಯಂಡ್ ಕಲರ್ ಬ್ಲೈಂಡ್ನೆಸ್. ಯಾವ್ಯಾವ್ದು ರೀ ಎಕ್ಸಾಂಪಲ್ಲು? ಐ ಕಲರ್ ಇನ್ ಡ್ರೋಸೋಫಿಲಾ, ಹಿಮೋಫಿಲಿಯಾ ಆ್ಯಂಡ್ ಕಲರ್ ಬ್ಲೈಂಡ್ನೆಸ್. ಇವೆರಡು ಹ್ಯೂಮನ್ಸಲ್ಲಿ. ಯಾವ್ದ್ರಿ ಹಿಮೋಫಿಲಿಯಾ, ಕಲರ್ ಬ್ಲೈಂಡ್ನೆಸ್? ಯಾರಲ್ಲಿ? ಹ್ಯೂಮನ್ಸಲ್ಲಿ. ಇನ್ನೊಂದು ಐ ಕಲರ್ ಇನ್ ಡ್ರೋಸೋಫಿಲಾ. ನೆನಪಲ್ಲಿಟ್ಕೊರಿ, ಹಿಮೋಫಿಲಿಯಾ ಇನ್ ಹ್ಯೂಮನ್ಸ್, ಕಲರ್ ಬ್ಲೈಂಡ್ನೆಸ್ ಇನ್ ಹ್ಯೂಮನ್ಸ್, ಐ ಕಲರ್ ಇನ್ ಡ್ರೋಸೋಫಿಲಾ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಎಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್. ಈ ಹಿಮೋಫಿಲಿಯಾ ಅಂದ್ರೆ ಏನು, ಕಲರ್ ಬ್ಲೈಂಡ್ನೆಸ್ ಅಂದ್ರೆ ಏನು ಅನ್ನೋದನ್ನ ಜೆನೆಟಿಕ್ ಡಿಸಾರ್ಡರ್ಸ್ ಓದ್ಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಕ್ಲಿಯರಾ? ಓಕೆ, ನಾವೀಗ ಯಾವ್ದು ಓದಿದ್ರಿ? ಎಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಅಂದ್ರೆ ಏನು ಓದಿದ್ವಿ, ಹೌದಾ? ಸೊ ಬಾಡಿ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋ ಜೀನ್ಸ್ ಎಕ್ಸ್ ಕ್ರೋಮೋಸೋಮ್ ನಲ್ಲಿರುತ್ತೆ. ಹಂಗಾಗಿ ಆ ಜೀನ್ಸ್ ಅನ್ನ ಏನಂತ ಕರೆದ್ವಿ? ಲಿಂಕ್ಡ್ ಜೀನ್ಸ್ ಅಂದ್ವಿ. ಇನ್ಹೆರಿಟೆನ್ಸ್ ಏನಂತೀವಿ? ಎಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್. ಎಕ್ಸ್ ಕ್ರೋಮೋಸೋಮ್ ಮೇಲ್ಸ್ ಅಲ್ಲಿರತ್ತ ಫೀಮೇಲ್ಸ್ ಅಲ್ಲಿರತ್ತ? ಬೋತ್ ಮೇಲ್ ಅಂಡ್ ಫೀಮೇಲ್, ಹೌದಾ? ಮೇಲ್ಸ್ ಅಲ್ಲಿ ಎಕ್ಸ್ ವೈ ಇದೆ, ಫೀಮೇಲ್ಸ್ ಅಲ್ಲಿ ಎಕ್ಸ್ ಎಕ್ಸ್ ಇದೆ. ಓಕೆ, ಕೇಳಿಸ್ಕೋರಿ, ಎಕ್ಸ್ ಲಿಂಕ್ಡ್ ರೆಸೆಸಿವ್ ಕ್ಯಾರೆಕ್ಟರ್ಸ್ ಮೇಲ್ಸ್ ಅಲ್ಲಿ ಜಾಸ್ತಿ ಇರತ್ತ ಫೀಮೇಲ್ಸ್ ಅಲ್ಲ? ಮೇಲ್ಸ್ ಅಲ್ಲ ಫೀಮೇಲ್ಸ್ ಅಲ್ಲ ರೆಸೆಸಿವ್ ಕ್ಯಾರೆಕ್ಟರ್? ಯಾಕಪ್ಪ ಮೇಲ್ಸ್? ಯಾಕಂದ್ರೆ ಅವ್ರ ಹತ್ರ ಇರೋದೇ ಒಂದು ಎಕ್ಸ್ ಕ್ರೋಮೋಸೋಮ್, ಹೌದಿಲ್ಲ? ಒಂದು ಟೈರ್ ಪಂಚರ್ ಆದ್ರೆ ಮತ್ತೊಂದು ಟೈರ್ ಸ್ಟೆಪ್ನಿ ಆಗಿರತ್ತೆ. ಓಕೆ, ಆ ಟೈರ್ ಹೋಯ್ತು ಅಂದ್ರೆ ಇನ್ನೊಂದು ಟೈರ್ ಹಾಕ್ಸ್ಬೋದು, ಹೌದಿಲ್ಲ? ಆದ್ರೆ ಕೆಲವೊಂದು ಗಾಡಿನಲ್ಲಿ ಸ್ಟೆಪ್ನಿ ಇರಲ್ಲ, ಆ ಟೈರ್ ಪಂಚರ್ ಆದ್ರೆ ಗಾಡಿದು ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಮತ್ತೊಂದು ಇದು ಏನು ಟೈರ್ ಅನ್ನ ಹುಡುಕೊಂಬಂದು ಇಡ್ಬೇಕು, ಹೌದಾ? ಫೀಮೇಲ್ಸ್ ಅಲ್ಲಿ ಎರಡು ಎಕ್ಸ್ ಕ್ರೋಮೋಸೋಮ್, ಒಂದರಲ್ಲಿ ಡಿಫೆಕ್ಟಿವ್ ಜೀನ್ ಇದ್ರು ಮತ್ತೊಂದು ಜೀನ್ ನಾರ್ಮಲ್ ಇದ್ರೆ, ಇನ್ನೊಂದು ಎಕ್ಸ್ ಕ್ರೋಮೋಸೋಮ್ ನಲ್ಲಿ ಜೀನ್ ನಾರ್ಮಲ್ ಇದ್ರೆ ಫೀಮೇಲ್ಸ್ ಆರ್ ಆನ್ ದಿ ಸೇಫರ್ ಸೈಡ್. ಮೇಲ್ಸ್ ಅಲ್ಲಿ ಇರೋದೇ ಒಂದೇ ಎಕ್ಸ್ ಕ್ರೋಮೋಸೋಮ್, ಮತ್ತೊಂದು ವೈ ಕ್ರೋಮೋಸೋಮ್ ಅದ. ಸೊ ಇರೋದು ಒಂದೇ ಎಕ್ಸ್ ಕ್ರೋಮೋಸೋಮು, ಅದ್ರಲ್ಲಿ ಡಿಫೆಕ್ಟಿವ್ ಜೀನ್ ಇದ್ರೆ ಮೇಲ್ಸ್ ಡಿಫೆಕ್ಟಿವ್ ಆಗ್ತಾರೆ, ಅದ್ರಲ್ಲಿ ನಾರ್ಮಲ್ ಜೀನ್ ಇದ್ರೆ ಮೇಲ್ಸ್ ವಿಲ್ ಬಿ ನಾರ್ಮಲ್. ಹಂಗಾಗಿ ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್ಗಳು ಮೇಲ್ಸ್ ಅಲ್ಲಿ ಜಾಸ್ತಿ ನೋಡ್ತೀವಿ ವೆನ್ ಕಂಪೇರ್ಡ್ ಟು ಫೀಮೇಲ್. ಈ ಕಾನ್ಸೆಪ್ಟು ಜೆನೆಟಿಕ್ ಡಿಸಾರ್ಡರ್ ಹೇಳಬೇಕಾದ್ರೆ ಅರ್ಥ ಮಾಡಿಸ್ತೀನಂತೆ. ಓಕೆ, ನೆಕ್ಸ್ಟ್ ರೈಟ್ ಡೌನ್ ವೈ ಲಿಂಕ್ಡ್ ಇನ್ಹೆರಿಟೆನ್ಸ್. ವೈ ಲಿಂಕ್ಡ್ ಇನ್ಹೆರಿಟೆನ್ಸ್, ದ ಜೀನ್ಸ್ ದಟ್ ಕಂಟ್ರೋಲ್ ದಿ ಬಾಡಿ ಕ್ಯಾರೆಕ್ಟರ್, ದ ಜೀನ್ಸ್ ದಟ್ ಕಂಟ್ರೋಲ್ ದಿ ಬಾಡಿ ಕ್ಯಾರೆಕ್ಟರ್ ಇಫ್ ಫೌಂಡ್ ಆನ್ ವೈ ಕ್ರೋಮೋಸೋಮ್, ಇಫ್ ಫೌಂಡ್ ಆನ್ ವೈ ಕ್ರೋಮೋಸೋಮ್ ಈಸ್ ಕಾಲ್ಡ್ ವೈ ಲಿಂಕ್ಡ್ ಜೀನ್ಸ್. ವೈ ಲಿಂಕ್ಡ್ ಜೀನ್ಸ್ ಬ್ರ್ಯಾಕೆಟ್ನಲ್ಲಿ ಕೇಳಿಸ್ಕೊರಿ, ಬ್ರ್ಯಾಕೆಟಲ್ಲಿ ಏನಂತ ಬರೀತೀರಿ? ಹೊಲ್ಯಾಂಡ್ರಿಕ್ ಜೀನ್ಸ್. ಓಕೆ, ಬ್ರ್ಯಾಕೆಟಲ್ಲಿ ಹೊಲ್ಯಾಂಡ್ರಿಕ್ ಜೀನ್ಸ್, ದ ಜೀನ್ಸ್ ದಟ್ ಕಂಟ್ರೋಲ್ ದಿ ಬಾಡಿ ಕ್ಯಾರೆಕ್ಟರ್ ಇಫ್ ಪ್ರೆಸೆಂಟ್ ಆನ್ ವೈ ಕ್ರೋಮೋಸೋಮ್ ಆರ್ ಕಾಲ್ಡ್ ವೈ ಲಿಂಕ್ಡ್ ಜೀನ್ಸ್ ಅಂಡ್ ದ ಇನ್ಹೆರಿಟೆನ್ಸ್ ಅಂಡ್ ದ ಇನ್ಹೆರಿಟೆನ್ಸ್ ಈಸ್ ಸೆಟ್ ಟು ಬಿ ವೈ ಲಿಂಕ್ಡ್ ಇನ್ಹೆರಿಟೆನ್ಸ್. ದ ಇನ್ಹೆರಿಟೆನ್ಸ್ ಈಸ್ ಸೆಟ್ ಟು ಬಿ ವೈ ಲಿಂಕ್ಡ್ ಇನ್ಹೆರಿಟೆನ್ಸ್. ಒಂದು ವರ್ಷ ನೀಟ್ ಕ್ವಶನ್ ಪೇಪರಲ್ಲಿ ಹೊಲ್ಯಾಂಡ್ರಿಕ್ ಜೀನ್ಸ್ ಬಗ್ಗೆ ಕೇಳಿದ್ರು. ಟೆಕ್ಸ್ಟ್ ಬುಕ್ನಲ್ಲಿ ಇದೇನು ಕೊಟ್ಟಿಲ್ಲ, ಆದ್ರೆ ಕೇಳ್ತಾರೆ ಹೊಲ್ಯಾಂಡ್ರಿಕ್ ಜೀನ್ಸ್ ಅಂದರೆ ಏನು ಅಂದರೆ, ಹೊಲ್ಯಾಂಡ್ರಿಕ್ ಅಂದರೆ ಪ್ರೆಸೆಂಟ್ ಓನ್ಲಿ ಇನ್ ಮೇಲ್ಸ್. ಈ ಜೀನ್ಸ್ ಯಾರಲ್ಲಿ ಮಾತ್ರ ಇರುತ್ತೆ? ಮೇಲ್ಸಲ್ಲಿ. ಯಾಕೆ?
ಯಾಕೆಂದ್ರೆ ಅದು ಯಾವ ಆ ಜೀನ್ಸ್ ಯಾವ ಕ್ರೋಮೋಸೋಮ್ ನಾಗದ ವೈ ಕ್ರೋಮ್ ವೈ ಕ್ರೋಮೋಸೋಮ್ ಯಾರಲ್ಲಿ ಮಾತ್ರ ಅದೆ ಮೇಲ್ಸ್ ಅಲ್ಲಿ ಹಂಗಾಗಿ ಆ ಜೀನ್ಸ್ ಯಾರಲ್ಲಿ ಮಾತ್ರ ಇರುತ್ತೆ ಓನ್ಲಿ ಇನ್ ಮೇಲ್ಸ್ ಅದಕ್ಕೆ ಅದನ್ನ ಏನಂತ ಕರಿತೀರಿ ಹೊಲ್ಯಾಂಡ್ರಿಕ್ ಜೀನ್ಸ್ ಏನಂತ ಕರಿತೀರಿ ಹೊಲ್ಯಾಂಡ್ರಿಕ್ ಜೀನ್ಸ್ ವೈ ಲಿಂಕ್ಡ್ ಜೀನ್ಸ್ ಅನ್ನ ಏನಂತ ಕರಿತೀರಿ ಹೊಲ್ಯಾಂಡ್ರಿಕ್ ಜೀನ್ಸ್ ಯಾಕೆ ಅಂದ್ರೆ ಆ ಜೀನ್ಸ್ ಬರೀ ಯಾವ ಕ್ರೋಮೋಸೋಮ್ ನಾಗಿರುತ್ತೆ ವೈ ಕ್ರೋಮೋಸೋಮ್ ವೈ ಕ್ರೋಮೋಸೋಮ್ ಯಾರಲ್ಲಿ ಮಾತ್ರ ಇರುತ್ತೆ ಮೇಲ್ಸ್ ಅಲ್ಲಿ ಎಂತ ಜೀನ್ಸ್ ಅನ್ನ ಹೊಲ್ಯಾಂಡ್ರಿಕ್ ಜೀನ್ಸ್ ಅಂತೀರಿ ವೈ ಲಿಂಕ್ಡ್ ಜೀನ್ಸ್ ಮತ್ತೆ ಎಕ್ಸ್ ಲಿಂಕ್ಡ್ ಜೀನ್ಸ್ ಅನ್ನ ಏನಂತ ಕರಿತೀವಿ ಅಂತ ನೆನ್ಪಿಟ್ಕೋರಿ ಡೈಆಂಡ್ರಿಕ್ ಎಕ್ಸ್ ಲಿಂಕ್ಡ್ ಜೀನ್ಸ್ ಅನ್ನ ಏನಂತ ಕರಿತೀವಿ ಡೈಆಂಡ್ರಿಕ್ ಅಂದ್ರೆ ಪ್ರೆಸೆಂಟ್ ಬೋತ್ ಇನ್ ಮೇಲ್ಸ್ ಆಸ್ ವೆಲ್ ಆಸ್ ಫೀಮೇಲ್ ಹೌದಾ ಎಕ್ಸ್ ಕ್ರೋಮೋಸೋಮ್ ಮೇಲಲ್ಲೂ ಹೌದಾ ಫೀಮೇಲ್ ಅಲ್ಲೂ ಹೌದಾ ಹಂಗಾಗಿ ವೈ ಲಿಂಕ್ಡ್ ಜೀನ್ಸ್ ಅನ್ನ ಏನಂತ ಕರಿತೀರಿ ಡೈಆಂಡ್ರಿಕ್ ಜೀನ್ಸ್ ಏನಂತ ಕರಿತೀರಿ ಡೈಆಂಡ್ರಿಕ್ ಜೀನ್ಸ್ ಓಕೆ ಎಕ್ಸಾಂಪಲ್ ಫಾರ್ ವೈ ಲಿಂಕ್ಡ್ ಇನ್ಹೆರಿಟೆನ್ಸ್ ಎನ್ ಎಕ್ಸಾಂಪಲ್ ಕಾಲ್ಡ್ ಹೈಪರ್ ಟ್ರೈಕೋಸಿಸ್ ಯಾವ್ದ್ರಿ ಹೈಪರ್ ಟ್ರೈಕೋಸಿಸ್ ವೈ ಲಿಂಕ್ಡ್ ಇನ್ಹೆರಿಟೆನ್ಸ್ಗೆ ಎಕ್ಸಾಂಪಲ್ ಯಾವ್ದ್ರಿ ಹೈಪರ್ ಟ್ರೈಕೋಸಿಸ್ ಕೆಲವರು ಮೇಲ್ಸ್ ಅಲ್ಲಿ ಇಯರ್ ಪಿನ್ನೆಯಲ್ಲಿ ಟಫ್ಟ್ ಆಫ್ ಹೇರ್ಸ್ ಪ್ರೆಸೆಂಟ್ ಇರೋದನ್ನ ನೋಡ್ತೀರಿ ಇದು ಡಿಸೀಸ್ ಅಲ್ಲ ಇದು ಕ್ಯಾರೆಕ್ಟರ್ ಇದು ಇದು ಡಿಸೀಸ್ ಅಲ್ಲ ಇದು ಕ್ಯಾರೆಕ್ಟರ್ ಯೂಶ್ವಲಿ ಯಾವ ಏಜ್ನವರಲ್ಲಿರುತ್ತೆ ಆಫ್ಟರ್ 35 or 40 years ಅಲ್ಲಿ ಬಂದಾಗ ಇಯರ್ ಪಿನ್ನೆನಲ್ಲಿ ಟಫ್ಟ್ ಆಫ್ ಹೇರ್ಸ್ ಇರೋದನ್ನ ನೋಡ್ತೀರಿ ಅದು ಫಾದರ್ಗಿದ್ರೆ ಆ ಕ್ಯಾರೆಕ್ಟರ್ ಸನ್ನಿಗೆ ಬರುತ್ತೆ ಸನ್ನಿಂದ ಗ್ರ್ಯಾಂಡ್ ಸನ್ನು ಕಮ್ ಇದೇನಾಗ್ತಾ ಹೋಗುತ್ತೆ ಈ ಕ್ಯಾರೆಕ್ಟರ್ ಇನ್ಹೆರಿಟ್ ಆಗ್ತಾ ಹೋಗುತ್ತೆ ನಮ್ಮ ಕಾಲೇಜ್ನಲ್ಲಿ ಕೆಲವು ಮೇಲ್ಸಲ್ಲಿ ಈ ಹೈಪರ್ ಟ್ರೈಕೋಸಿಸ್ ಇರೋದನ್ನ ಯು ಕ್ಯಾನ್ ಅಬ್ಸರ್ವ್ ಯಾವಾಗಾದ್ರೂ ಟೈಮ್ ಸಿಕ್ಕರೆ ಮತ್ತು ಅದನ್ನೇ ಅಂತ ಅಬ್ಸರ್ವ್ ಮಾಡೋಕ್ಕೆ ಹೋಗಬೇಡ್ರಿ ವೆನ್ ಎವರ್ ಯು ಆಫನ್ಲಿ ಕಮ್ ಅಕ್ರಾಸ್ ಪೀಪಲ್ ಯು ಕ್ಯಾನ್ ಮೇಕ್ ಇಟ್ ಓಕೆ ಸೊ ಹೈಪರ್ ಟ್ರೈಕೋಸಿಸ್ ಅನ್ನೋದು ಇಟ್ ಈಸ್ ನಾಟ್ ಎ ಪ್ರಾಬ್ಲಮ್ ಬಟ್ ಇಟ್ ಈಸ್ ಎ ಕ್ಯಾರೆಕ್ಟರ್ ಯಾಕೆ ಅಂದರೆ ಈ ಹೈಪರ್ ಟ್ರೈಕೋಸಿಸ್ ಆಗೋ ಜೀನ್ಸು ಯಾವ ಕ್ರೋಮೋಸೋಮ್ನಲ್ಲಿ ಇರುತ್ತೆ ವೈ ಕ್ರೋಮೋಸೋಮಲ್ಲಿ ಓಕೆ ಹಾಂ ಈ ಹೈಪರ್ ಟ್ರೈಕೋಸಿಸ್ ಅನ್ನ ಡಿಸ್ಕವರ್ ಮಾಡಿದ್ದು ದ್ರೋಣಂ ರಾಜು ಅವನಿಗೂ ಆ ಕ್ಯಾರೆಕ್ಟರ್ ಇತ್ತು ಹೈಪರ್ ಟ್ರೈಕೋಸಿಸ್ ಕ್ಯಾರೆಕ್ಟರ್ ಅವನಲ್ಲೂ ಇತ್ತು ಅದು ಯಾಕೆ ಅನ್ನೋದಕ್ಕೆ ಅವನೇ ಅದು ಏನು ಅನ್ನೋದನ್ನ ಡಿಸ್ಕವರ್ ಮಾಡ್ದ ದಟ್ ವೈ ಲಿಂಕ್ಡ್ ಜೀನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಂಡೀಷನ್ ಕಾಲ್ಡ್ ಹೈಪರ್ ಟ್ರೈಕೋಸಿಸ್ ಓಕೆ ನೆಕ್ಸ್ಟ್ ಲಾಸ್ಟ್ ಇದೊಂದು ಡೆಫಿನೇಷನ್ ಬರ್ಕೋರಿ ಸ್ಟಾಪ್ ಮಾಡೋಣಂತೆ ಎಕ್ಸ್ ವೈ ಲಿಂಕ್ಡ್ ಇನ್ಹೆರಿಟೆನ್ಸ್ ಅಂದ್ರೆ ಬಾಡಿ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋ ಜೀನ್ಸ್ ದೇ ಆರ್ ಪ್ರೆಸೆಂಟ್ ಬೋತ್ ಇನ್ ಎಕ್ಸ್ ಆಸ್ ವೆಲ್ ಆಸ್ ಇನ್ ವೈ ಕ್ರೋಮೋಸೋಮ್ ಬಾಡಿ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋ ಜೀನ್ಸ್ ಎಕ್ಸ್ ಕ್ರೋಮೋಸೋಮಲ್ಲೂ ಇದೆ ವೈ ಕ್ರೋಮೋಸೋಮ್ನಲ್ಲೂ ಇದೆ ಅಂತ ಜೀನ್ಸ್ ಅನ್ನ ಎಕ್ಸ್ ವೈ ಲಿಂಕ್ಡ್ ಜೀನ್ಸ್ ಅಂದ್ರಿ ಇನ್ಹೆರಿಟೆನ್ಸ್ಗೆ ಏನಂತ ಕರಿತೀರಿ ಎಕ್ಸ್ ವೈ ಲಿಂಕ್ಡ್ ಇನ್ಹೆರಿಟೆನ್ಸ್ ಎಕ್ಸಾಂಪಲ್ ನೆಫ್ರೈಟಿಸ್ ಈಸ್ ಎ ಎಕ್ಸಾಂಪಲ್ ನೆಫ್ರೈಟಿಸ್ ಅಂದ್ರೆ ಏನು ಇನ್ಫ್ಲಮೇಷನ್ ಆಫ್ ನೆಫ್ರಾನ್ ಇನ್ಫ್ಲಮೇಷನ್ ಆಫ್ ನೆಫ್ರಾನ್ ಈಸ್ ಸೆಟ್ ಟು ಬಿ ನೆಫ್ರೈಟಿಸ್ ಕ್ಲಿಯರ್ ಓಕೆ ವಿಲ್ ಸ್ಟಾಪ್ ಹಿಯರ್ ಟುಡೇ ನೆಕ್ಸ್ಟ್ ಕ್ಲಾಸಲ್ಲಿ ಫರ್ದರ್ ಕಾನ್ಸೆಪ್ಟ್ಸನ್ನು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್